सर्वतीर्थानि यं मध्ये सर्वदेवता यदग्रे सर्ववेदाश्च तुलसीत्वं नमाम्यहम्। ತಗೊಳ್ಳಿ, ತಿರ್ಗಾ ಟಿಕೆಟ್ ವೀಸಾ ಎಲ್ಲ ಬಂದ್ಬಿಟ್ಟಿದೆ। ಕೊನೆಗೂ ಅವನೇ ಗೆದ್ದ, ನಿಮ್ಮನ್ನೇ ಕರೆಸ್ಕೊತಾ ಇದ್ದಾನೆ। ಪಾಪ ಅವನಿಗಂತೂ ಬರಕ್ಕಾಗ್ಲಿಲ್ಲ, ನೀವಾದ್ರೂ ಹೋಗಿ ಬನ್ನಿ। ಈ ಸಲ ನೀವು ಹೋಗದೇ ಇದ್ರೆ ಅವನಿಗೆ ಬೇಜಾರಾಗುತ್ತೆ ಶಾರದಮ್ಮ, ಹೋಗಿ ಬನ್ನಿ। ಪಾಪ ಮೂರನೇ ಸಲ ಸುಂದರ ಈ ಟಿಕೆಟ್ ಕಳಿಸ್ತಾ ಇರೋದು। ಪಾಪ ಮಗು, ನೀನ್ ನೋಡ್ಬೇಕು ಅಂತ ಒದ್ದಾಡ್ತಾ ಇದೆ ಕಣೆ। ಅಷ್ಟು ಒದ್ದಾಟ ಇದ್ರೆ ಆರು ವರ್ಷದಲ್ಲಿ ಒಂದು ಸಲ ಅವನಿಗೆ ಬರ್ಬೇಕು ಅಂತ ಅನಿಸ್ಲಿಲ್ವಾ? ಅಲ್ವೇ ಶಾರದಾ, ಅವ್ರಿಗೇನ್ ತಾಪತ್ರೇನೋ ಏನೋ, ಗಂಡ ಹೆಂಡತಿ ಇಬ್ರು ದುಡಿತಾ ಇದ್ದಾರೆ। ಶಾರದತ್ತೆ, ಯಾಕೆ ಸುಮ್ಮನೆ ಹಠ ಮಾಡ್ತಾ ಇದ್ದೀರಾ? ಸುಂದ್ರ ಮನಸ್ಸಿಗೆ ಏನಾದರೂ ಬಂದ್ರೆ ಮುಗ್ದೆ ಹೋಯ್ತು। ಅವನು ಚಿಕ್ಕವನಿರುವಾಗ ಆಕಾಶ ಬುಟ್ಟಿ ಮಾಡ ಕೂತ್ರೆ ಮೈ ಮೇಲೆ ಬಂದವನಾಗೆ ಇಡೀ ರಾತ್ರಿ ಮಾಡಿ ಮುಗಿಸಿ ಮಲಗ್ತಿದ್ದ। ಕೆಲಸ ಅಂದ್ರೆ ಮುಗ್ದೋಯ್ತು। ಅವನ್ ಬರ್ದಿದ್ರೇನ್ ಮಹಾ, ನೀವೇ ಹೋಗಿ ಕಿವಿ ಹಿಂಡ್ ಕರ್ಕೊಂಬನ್ನಿ ಅವನ। ಅವರಿದ್ದಾಗ್ಲೂ ಹೋಗ್ಲಿಲ್ಲ ಸುಂದರ। ಪಾಪ ಟಿಕೆಟ್ ವೀಸಾ ಎಲ್ಲ ಕಳಿಸಿದಾನೆ, ಒಂದು ಆರೇಳು ತಿಂಗಳು ಮಟ್ಟಕ್ಕಾದ್ರೂ ನೀವೇ ಹೋಗಿ ಬನ್ನಿ। ಈ ಮನೆ ಒಳಗ್ ಕಾಲಿಟ್ಟ ಮೇಲೆ ಒಬ್ಳೆ ಎಲ್ಲೂ ಹೋದವಳಲ್ಲ, ಈಗ ಹೇಗೆ ಹೋಗ್ಲಿ ಚಿಕ್ಕಮ್ಮ? ಲೋಕಾನೇ ಬಿಟ್ಟು ಹೋಗ್ತೀವಂತೆ ಒಬ್ಬರೆ, ದೇಶ ಏನ್ ಮಹಾ? ಶಾಸ್ತ್ರಿಗಳೇ, ಮಗನ್ ನೋಡಕ್ಕೆ ಅಮೆರಿಕ ಹೋಗ್ತಾ ಇದ್ದೀನಿ। ನಿಶ್ಚಿಂತಿಂದ ಹೋಗ್ಬಿಟ್ಟಾರಮ್ಮ, ಸುಂದ್ರ ಮದುವೆ ಆದಾಗ ಬಂದಿದ್ದು, ಈಗ ಮೊಮ್ಮಗಳನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ। ನಮ್ ದೇವರಿಗೂ ಅವ್ರು ನೋಡ್ಬೇಕಂತ ಹೇಳಿ ಕರ್ಕೊಂಬಮ್ಮ। ಶಾರದಮ್ಮ, ಅಮೆರಿಕಾದಲ್ಲಿ ದೇವಸ್ಥಾನಗಳ ಬಿಸ್ನೆಸ್ ಚೆನ್ನಾಗಿದೆಯಂತೆ, ಅರ್ಚಕರದ ಏನಾದ್ರು ವೇಕೆನ್ಸಿ ಇದ್ರೆ ಹೇಳ್ತೇನಮ್ಮ। ನಮ್ಮ ದೇಶದಲ್ಲಿ ನಮ್ಮ ದೇವರನ್ನ ಪೂಜೆ ಮಾಡೋದಕ್ಕಿಂತ ಪರದೇಶದಲ್ಲಿ ಪೂಜೆ ಮಾಡಿದ್ರೆ ಬಹಳ ಪುಣ್ಯವಂತೆ, ಅಲ್ವೇನಮ್ಮ? ಪಾಪುಗೆ ಅಂತ ಈ ಲಂಗ ಹೊಲ್ದಿದ್ದೀನಿ, ಅವಳ ಅಳತೆ ಗೊತ್ತಿಲ್ಲ ಅಲ್ವಾ? ಸ್ವಲ್ಪ ಸೊಂಟ ದೊಡ್ಡದಾಗೆ ಇಟ್ಟಿದ್ದೀನಿ, ತಗೊಳ್ಳಿ। ಪರವಾಗಿಲ್ಲ, ತುಂಬಾ ದೊಡ್ಡದಾಯ್ತು ಅಂದ್ರೆ ನಾನೇ ಒಂದೆರಡು ಹೊಲಿಗೆ ಹಾಕೊಂಡ್ಬಿಡ್ತೀನಿ। ಶಾರದಮ್ಮ, ಇದನ್ನ ಹಾಕೊಂಡಿರೋ ಒಂದು ಫೋಟೋ ಕಳಿಸಕ್ಕೆ ಹೇಳ್ತೀರಾ? ಇಷ್ಟೇ ಆದ್ರೂ ಅವಳು ನಮ್ಮ ರಾಜಕುಮಾರಿ ಅಲ್ವಾ? Thank you.
ಬಿಟ್ಟು ಕಾರ್ ಗಟ್ಟ ಬರ್ಬಿಡ್ವೆ. ಏ ಮಂಜ, ಸಾಮಾನೆಲ್ಲ ಬೇಕು ತಾರೋ. ಹಾ ಹಾ ಹಾ, ಬರ್ತೀನಿ ಚಿಕ್ಕಮ್ಮ. ಊನಮ್ಮ, ಆ ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಿ. ಶೃಂಗೇರಿ ಶಾರದಾಂಬೆ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರುತ್ತಮ್ಮ. ಒಳ್ಳೇದಾಗ್ಲಮ್ಮ. ನಮಸ್ಕಾರ ಅಮ್ಮ. ಹೋಗಿ ಬರ್ತೀನಿ. ನಿಮ್ಮ ಮಗನ ಪತ್ರ ಕೊಡೋ ನೆಪದಿಂದ ಈ ಮನೆಗೆ ಬರ್ತಾ ಇದ್ದೆ ಶಾರದಮ್ಮ. ಈಗ ನೀವೇ ಅಲ್ಲಿಗೆ ಹೋಗ್ತಾ ಇದ್ದೀರಾ, ನೀವಾದ್ರೂ ಪತ್ರ ಹಾಕ್ತಾ ಇರಿ, ಅವಾಗಾದ್ರೂ ಬಂದು ಹೋಗ್ತಾ ಇರ್ತೀನಿ. ಏನೋ ಈ ಮನೆ ಜೊತೆ ನಂಟು. ನಂಟು ಇಲ್ಲ, ಗಂಟು ಇಲ್ಲ, ಬಟ್ ಈ ಮಗಂದು ಕಾಫಿ ರುಚಿ. ಬನ್ನಿ. ಸುಬಿ, ಮನೆ ಕಡೆ ಹುಷಾರು. ಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಹೇ ನಾಗಣ್ಣ, ಹೇಗಿದ್ಯಾ? ಎಷ್ಟು ಬೆಳೆದು ಬಿಟ್ಟಿದ್ದಾನೆ ಅಮ್ಮ. ಎಲ್ಲಿ ಅಮ್ಮ? ದೀರ್ಘಾಯುಷ್ಮಾನ್ ಭವ. ಹುಷಾರಾಗಿದ್ದೀರಾ ಅಪ್ಪ? ಶಾರದೆ, ಈಗ ಸಮಾಧಾನ ಆಯ್ತಾ? ಮಗ ಹೇಗಿರ್ತಾನೋ ಏನೋ ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ನೋಡು ಅವನ ಮುಖದಲ್ಲಿ ಅಮೆರಿಕದ ಕಲೆ ಹೇಗೆ ತುಂಬಿ ತುಳುಕ್ತಾ ಇದೆ. ಅಜ್ಜಿ, ಅಜ್ಜಿ ಎಲ್ಲಿದ್ಯಾ? ಅಜ್ಜಿ, ಅಜ್ಜಿ, ಅಜ್ಜಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಎದ್ದಾಳೋ? ಯಾವಾಗ ಬಂದ್ಯೋ? ನೀನ್ ಬಂದಿದ್ದೆ ನನಗೆ ಗೊತ್ತಾಗ್ಲಿಲ್ವಲ್ಲೋ. ಹೌ ಅಯ್ಯೋ ಅಜ್ಜಿ, ಹೇಗಿದ್ಯಾ ಅಜ್ಜಿ? ಚೆನ್ನಾಗಿದ್ದೀನಪ್ಪ. ಚಿಕ್ಕಮ್ಮ, ನಮ್ ಸುಂದ್ರ ಅಮೆರಿಕಾಗ್ ಹೋಗ್ ಬಂದ್ರು ಒಂಚೂರು ಬದ್ಲಾಗಿಲ್ಲ. ಬದ್ಲಾಗಿದ್ದಾನೆ ಇಲ್ಲ ಅಂತ ನಾಳೆ ಶ್ಯಾಮರಾಯರ ಮನೆಗೆ ಹೆಣ್ಣೋಡಕ್ ಹೋಗ್ತೀರಲ್ಲ, ಆವಾಗ ಗೊತ್ತಾಗುತ್ತೆ. ಏನಮ್ಮ ಇದು ನನಗೆ ಹೇಳ್ದ ಕೇಳ್ದಾನೆ? ಹೇಳೋದು ಇಲ್ಲ, ಕೇಳೋದು ಇಲ್ಲ. ನಮಗ್ ಗೊತ್ತಿದ್ ಮನೆತನ. ಕೆಳಮನೆ ಶ್ಯಾಮರಾಯರು ನವರಾತ್ರಿ ಜಾತ್ರೆಗ್ ಬಂದಾಗ ನಮ್ ಮನೆಗ್ ಬಂದ್ ಹೋಗ್ತಿದ್ರು. ನೋಡ್ದಿಯ ಶಾರದಾ, ಎಷ್ಟೇ ಆಗ್ಲಿ ಸುಂದ್ರೂನ ನಾನೆತ್ತೆ ಆಡ್ಸಿದ ಮಗು ಅಲ್ವಾ, ಅವನ ಮನ್ಸು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ಸಾರಿ ಬಂದಾಗ ನಾವ್ ತೋರ್ಸಿದ ಹುಡುಗಿನ ಒಪ್ಕೋತಾನೆ ಅಂತ ನಾನ್ ಹೇಳಿರ್ಲಿಲ್ಲ.
ಚಿಕ್ಕಮ್ಮ, ಸುಂದ್ರು ಯಾವಾಗ್ಲೂ ಹೇಳೋನು ನಾನು ಮದುವೆ ಆದ್ರೆ ನಿಂತರ ಉದ್ದು ಜಡೆ ಇರೋಳು ಬೇಕು ಅಂತ. ಅಲ್ಲೆಲ್ಲಿ ಸಿಗ್ತಾಳೆ ಉದ್ದು ಜಡೆ ಇರೋಳು? ಸುಂದರ, ನಿನ್ ಪ್ರದಕ್ಷಿಣೆ ಇನ್ನು ಮುಗ್ದಿಲ್ಲನ? ಆಯ್ತು ಆಯ್ತು, ನಮಸ್ಕಾರ. ನಮಸ್ಕಾರ ಅಮ್ಮ. ತಮ್ಮನ್ನ ತುಂಬಾ ಕಾಯಿಸ್ಬಿಟ್ಟು ಅಂತ ಕಾಣುತ್ತೆ. ಬರೋದು ಸ್ವಲ್ಪ ತಡ ಆಗೋದು. ಇಲ್ಲ ಇಲ್ಲ, ಹಾಗೇನಿಲ್ಲ. ಅದು ಮನೆ ಮಂದಿ ಎಲ್ಲ ಸಿದ್ಧವಾಗ್ಬೇಕಾಗಿತ್ತಲ್ಲ, ಹಾಗಾಗಿ ತಡ ಆಯ್ತು. ವಿನೀತ ಚಿಕ್ಕವಳಿದ್ದಾಗ ಪ್ರತಿ ನವರಾತ್ರಿಗೂ ನಮ್ಮ ಮನೆಗೆ ಬರ್ತಾ ಇದ್ಲು. ಆಮೇಲೆ ಸ್ಕೂಲು ಕಾಲೇಜು ಅಂತ ಓದೋದಕ್ಕೆ ನಮ್ ತಂದೆ ಮನೇಲಿ ಶಿವಮೊಗ್ಗದಲ್ಲೇ ಇದ್ಬಿಟ್ಲು. ಒಂದ್ ಸಲ ಓದು ಬರಹ ಅಂತ ಶುರು ಆದ್ಮೇಲೆ ಎಲ್ಲ ಸ್ವಾಭಾವಿಕ ಅಲ್ವೇ? ಪುಟ್ಟಿ, ಅಯ್ಯೋ ಪರವಾಗಿಲ್ಲ, ತಗೊಳ್ಳಿ ಬಿಡಿ, ತಗೊಮ್ಮ. ನಮಗಿರೋಳು ಒಬ್ಳೆ ಮಗಳು, ಈ ಮದುವೆನ ಆದಷ್ಟು ಅದ್ಧೂರಿಯಾಗಿ ಮಾಡಬೇಕು ಅಂತ ನಮ್ಮ ಇಷ್ಟ. ಈ ಅದ್ಧೂರಿ ಆಡಂಬರ ಎಲ್ಲ ನಮಗಂತೂ ಇಷ್ಟ ಇಲ್ಲ, ನಮ್ ಸುಂದ್ರಂಗಂತೂ ಬಿಲ್ಕುಲ್ ಇಷ್ಟ ಇಲ್ಲ. ಮಗಳನ್ನ ದೂರ ಕಳಿಸ್ಕೊಡ್ಬೇಕಾಗತ್ತೆ ಅಂತ ಬೇಜಾರು ಮಾಡ್ಕೋಬೇಡಿ ಸಾವಿತ್ರಮ್ಮ. ಛೇಛೆ, ಎದೆ ಮೇಲೆ ಕಲ್ಲಿಟ್ಕೊಂಡು ಒಬ್ಬನೇ ಮಗನ ಅಷ್ಟು ದೂರ ಕಳಿಸಿದೀರಾ? ನಮ್ದೇನ್ ಮಹಾ, ನಿಮ್ಮಂಥವ್ರ ಮನೆ ಸಿಗೋದು ನಮ್ ವಿನೀತಳ ಪುಣ್ಯ. ನಮ್ಮ ಪುಣ್ಯನು? ಅಮ್ಮ, ಹುಡುಗಿ ಎಲ್ಲಮ್ಮ? ವಿನೀತ ಇಲ್ಲಿ? ಹೌದೌದು, ಮಾತಿನ ಭರದಲ್ಲಿ ಹುಡುಗಿನೇ ಮರೆತು ಬಿಟ್ಟಿದ್ದೀವಿ, ಕರೀರಿ. ನಾವು ನೋಡಾಗಿದೆ, ಎಷ್ಟು ಸಲ ನೋಡೋದು ಅಲ್ವರ ಸುಂದರ? ವಿನೀತಾ, ಬಾಮ್ಮ ಬಾ ಕೂತ್ಕೋ. Thank you.
ನೀವಾದ್ರೂ ನಮ್ ಸುಂದರಂಗ್ ಹೇಳಿ ಲೋಕ ಸಂಚಾರ ಮುಗಿಸ್ಕೊಂಡು ಬಂದ್ಬಿಡು ಅಂತ. ಎಷ್ಟೇ ಆಗ್ಲಿ ನಾವ್ ಮನೆ ಮಂದಿ, ನಮಗಿಂತ ನಿಮ್ ಮಾತಿಗೆ ಹೆಚ್ಚಿಗೆ ಬೆಲೆ ಇರುತ್ತಲ್ಲಿ. ಸಂಗೀತ ಅಂದ್ರೆ ನಂಗೆ ತುಂಬಾ ಇಷ್ಟ. ನಿನ್ಗೆ ಹಾಡಕ್ ಬರುತ್ತಾ? ಇಲ್ಲ, ಸುಮಾರಾಗ್ ಬರುತ್ತೆ. ಮದುವೆ ಆಗೋಯ್ತಲ್ಲ, ಇನ್ಯಾಕೆ? ಅದ್ ಸರಿ, ನಿಮ್ಮಮ್ಮ ತುಂಬಾ ಚೆನ್ನಾಗಿ ಹಾಡ್ತಾರಂತಲ್ಲ. ಯು ನೋ, ವೆನ್ ಐ ಸಾ ಯು ಫಾರ್ ದ ಫಸ್ಟ್ ಟೈಮ್, ಇನ್ ಫ್ಯಾಕ್ಟ್ ಇಟ್ ವಾಸ್ ರೈಟ್ ಹಿಯರ್, ಐ ಜಸ್ಟ್ ಫೆಲ್ ಇನ್ ಲವ್ ವಿತ್ ಯು. ಅದು ನಾನು ನಿನ್ನ ಮೊದಲನೇ ಸಲ ಇಲ್ಲಿ ನೋಡಿದ್ನಲ್ಲ. ನೀವು ಹೇಳಿದ ನಂಗೆ ಅರ್ಥ ಆಯ್ತು. ವಿನೀತಾ, ನೀನ್ ನನಗೆ ಹೋಗಿ ಬನ್ನಿ ಅಂತೆಲ್ಲ ಕರೆಯೋದು ಬೇಡ. ಮತ್ ಸುಂದರ್ ಅಂತ ಕರೀಲ? ಓಕೆ.
ಚಿಕ್ಕೋಳಿರ್ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಶೃಂಗೇರಿ ಮಠಕ್ಕೆ ಬಂದಾಗಲ್ಲ ನಮ್ಮ ಮನೆಗೆ ಬರ್ತಾ ಇದ್ದಂತೆ. ಅಮ್ಮ ಹೇಳಿದ್ರು. ನಮ್ಮಮ್ಮನು ಯಾವಾಗ್ಲೂ ಇದನ್ನೇ ಹೇಳ್ತಿರ್ತಾರೆ. ಹೌದಾ? ನೀನು ಯಾವ್ಯಾವ ಊರು ನೋಡಿದ್ಯಾ? ಹೊರನಾಡು, ಕಳಸ, ಆಗುಂಬೆ, ತೀರ್ಥಹಳ್ಳಿ. ಓಕೆ. ಆ ಬರೋವಾರ ನಾವು ಅಮೆರಿಕಕ್ಕೆ ಹೋಗ್ತಾ ಇದ್ದೀವಿ, ನೀನು ಬರ್ತಾಯಿದ್ಯಾ ತಾನೆ? ಹೌದು. ಮತ್ತೆ ನಾನು ಒಬ್ಳೆ ಇಲ್ಲಿದ್ದೆ ಏನು ಮಾಡಲಿ? ಹಾಗಲ್ಲ, ಅಮೆರಿಕ ಎಷ್ಟು ಚೆನ್ನಾಗಿದೆ ಗೊತ್ತಾ? ಆ ಕಾರು, ಆ ಬಿಲ್ಡಿಂಗು, ಆ ಜನ, ಆ ಲೈಫ್ ಸ್ಟೈಲು ಫ್ಯಾಂಟಾಸ್ಟಿಕ್. ಇಟ್ಸ್ ಎ ಲ್ಯಾಂಡ್ ಆಫ್ ಆಪರ್ಚುನಿಟಿ. ನೋಡ್ತಾ ಇರು, ನಿನಗೆ ಅಮೆರಿಕ ಇಷ್ಟ ಆಗೇ ಆಗತ್ತೆ. ಅದು ಸರಿ, ನಾವಿಬ್ರು ಅಮೆರಿಕಕ್ಕೆ ಹೋಗ್ಬಿಟ್ಮೇಲೆ ಅಮ್ಮ ಅಪ್ಪ ಅಷ್ಟು ದೊಡ್ಡ ಮನೇಲಿ ಇಬ್ಬರೇ ಆಗ್ಬಿಡಲ್ವಾ? ಅದು ನಾವಲ್ಲಿ, ಇವರಿಲ್ಲಿ. ವಿನೀತಾ, ವಿನೀತಾ, ಏ ವಿನೀತಾ, ಏನಾಯ್ತು? ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ನಾನೊಂದು ಪುಟ್ಟ ಕನಸಿನ ಕಡೆಗೆ ಇಲ್ಲಿ ನೆನಪು ಕೆಟ್ಕೊಂಡು ಹೋಗ್ತಾ ಇದ್ದೀನಿ. ಅದರಲ್ಲಿ ನೀನು, ನಾನು, ನಮ್ಮಮ್ಮ, ನಮ್ಮಪ್ಪ, ನಮ್ಮನೆ, ನಾವು ಬೆಳೆದ ಊರು, ಇದೆಲ್ಲ ಇರತ್ತೆ. ನಾವೆಲ್ಲೇ ಹೋದರೂ ಅದು ನಮ್ಮ ಜೊತೆಗೇ ಇರತ್ತೆ. ದೂರ ಇದ್ದೀವಿ ಅಂತ ಅನ್ಸೋದೇ ಇಲ್ಲ. ನನ್ನ ಕನಸುಗಳ ಜೊತೆಗೆ ನೀನ್ ಬರಲ್ವಾ? ಬೆಳಿಗ್ಗೆ ಬೇಗ ಹೊರಡ್ಬೇಕು, ಮಲ್ಕೋ ಹೋಗಿ. ಅಮ್ಮ, ನೀನು ಮಲ್ಕೋ ಹೋಗಮ್ಮ. ವಿನೀತನ ಚೆನ್ನಾಗಿ ನೋಡ್ಕೋಪ. ಅಮ್ಮ, ಅಮ್ಮ, ಅಮ್ಮ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀಯಮ್ಮ? ಅಮ್ಮ, ನಾವು ಓದ್ ಮುಗಿಸಿದ ತಕ್ಷಣ ವಾಪಸ್ ಬಂದ್ಬಿಡ್ತೀನಮ್ಮ. ಎರಡು ವರ್ಷ ಅಷ್ಟೇ. ಎಲ್ಲರೂ ಹೊರಡಕ್ಕೆ ಹಾಕೊಂಡಿದ್ದಾರಮ್ಮ, ನಡಿಮ್ಮ ಹೋಗೋಣ. ಇನ್ನು ನಿಶ್ಚಿಂತೆ ನಮಗೆ. ನಮ್ಮ ಸುಂದರು ಒಬ್ಬನೇ ಅಲ್ಲ ಅಲ್ಲಿ, ವಿನೀತಾ ಅವನ್ನ ನೋಡ್ಕೋತಾಳೆ ನಮ್ಮೆಲ್ಲರ ಪರವಾಗಿ. ನಮ್ಮ ನಾಡಿನ ಪ್ರತಿರೂಪವಾಗಿ ಅವಳು ಅಲ್ಲಿರ್ತಾಳೆ. ನಿಮ್ಮ ಅತ್ತೆ ಮಾವನಿಗೆ ನಮಸ್ಕಾರ ಮೇಡಮ್. ದೀರ್ಘಾಯುಷ್ಮಾನ್. ಅಪ್ಪ ಅಮ್ಮ
ಬರ್ತೀನಿ. ಹಾ ಬರ್ತೀನಿ ಅನ್ಬಾರದು, ಇನ್ಮೇಲೆ ಬರ್ತೀವಿ ಅನ್ಬೇಕು. ಆಯ್ತಪ್ಪ ಅಮ್ಮ, ಬರ್ತೀವಮ್ಮ ಬರ್ತೀವಿ. ಹುಷಾರ್ ಸುಬ್ಬಿ, ರಮಣ ಬರ್ತೀವಿ. ಆಗಾಗ ಪತ್ರ ಬರೀತಾ ಇರಪ್ಪ. ನಗಣ ಪುಟ್ಟಿ, ಥ್ಯಾಂಕ್ ಯು. ಹೌದೇ.
ವಿನಿ ಆಫೀಸ್ಗೆ ಹೋಗಿದ್ದಾಳೆ, ಚಿಟ್ಟಿ ಸ್ಕೂಲಲ್ಲಿದ್ದಾಳೆ. ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಅವ್ರು ಬಂದಿರ್ತಾರೆ. ಅಯ್ಯೋ ಸುಂದ್ರ ಅಮ್ಮ ಬಾಮ್ಮ ಹ್ಯಾಗ್ ಬರೋದು ಅಮ್ಮ ಹೊರಗಡೆ ಬಾ ಅದು ಹಾಗೆ ಅಮ್ಮ ಹೆದರ್ಬೇಡ ಬಾ ಅಯ್ಯೋ ಭಯ ಆಗುತ್ತಪ್ಪ ಇಲ್ಲಮ್ಮ ಬಾ ನಾನು ಇದ್ದೀನಲ್ಲ ಬಾ ಅಯ್ಯೋ ಹೆದರ್ಬೇಡ ಅಮ್ಮ ಬಾ 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 ಅಯ್ಯೋ ನಿಮ್ಮ ಊರಲ್ಲಿ ಬಾಗ್ಲೆಲ್ಲ ಹೀಗೆ ಇರುತ್ತೇನೋ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ಬಿಡ್ತೀಯ ಅಮ್ಮ ಹೆದರ್ಬಿಟ್ಟಿದೆ ಕಣ ಸುಂದರ ನಿಂದೆ ಏನಪ್ಪ ಕಾರು ಹೌದಮ್ಮ ಚೆನ್ನಾಗಿದೆ ಕಣ ಚೆನ್ನಾಗಿದೆಯಮ್ಮ ಥ್ಯಾಂಕ್ ಯು ಕೂತ್ಕೋಮ್ಮ ಈ ಪಟ್ಟಿ ಹಾಕಪ್ಪ ಸೇಫ್ಟಿ ಬೆಲ್ಟ್ ಅಮ್ಮ ಇದನ್ನ ಹಾಕೊಂಡೇ ಇರಬೇಕು ನಮ್ಮೂರು ಇಲ್ಲಿ ಟ್ರಾಫಿಕ್ ಪೊಲೀಸ್ ತುಂಬಾ ಸ್ಟ್ರಿಕ್ಟ್ ಇದಾರಮ್ಮ ಹುಷಾರಾಗಿ ಡ್ರೈವ್ ಮಾಡಬೇಕು ಇನ್ನು ಎಷ್ಟು ದೂರನಪ್ಪ ಮನೆ ಬಂದ್ಬಿಡ್ತಮ್ಮ ಇಲ್ಲಿಂದ ಎರಡು ಬ್ಲಾಕ್ ಅಷ್ಟೇ ವಿ ಪ್ರಿಟಿ ಕ್ಲೋಸ್ ಬೈ ಮನೆ ಒಂದ್ ನಿಮಿಷ ಬಾಮ್ಮ ಬಾ ನೋಡಮ್ಮ ಇದು ನಿನ್ ಮನೆನಮ್ಮ ನಿನ್ ಮನೆ ನೀ ಕೂತ್ಕೊಂಡಿರೋ ನನ್ನ ಲಗೇಜ್ ತಗೊಂಡ್ಬರ್ತೀನಿ ಅಮ್ಮ ವಿನಿ ತಿಂಡಿ ಮಾಡಿದಾಳೆ ತಿಂಡಿ ತಿನ್ನುವಂತೆ ನಾನು ಕಾಫಿ ಮಾಡ್ಕೊಡ್ತೀನಿ ಒಳಗ್ ಬಾ ಅಲ್ಲಪ್ಪ ಸ್ನಾನ ಮಾಡಿ ಎರಡು ದಿವಸ ಆಗೋಯ್ತು ಕಣೋ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ತಿಂತೀನಿ ಹೌದಾ ಸರಿ ಹಾಗೆ ಆಗ್ಲಿ ಬಾ ನಿನ್ ರೂಮ್ ತೋರಿಸ್ತೀನಿ ನಾನು ತಗೊಳ್ತೀನಿ ಪರವಾಗಿಲ್ಲ ಬಾ ಅಮ್ಮ ಬಾ ಅಮ್ಮ
ನೋಡಮ್ಮ ಇದೆ ನಿನ್ ರೂಮು ಹೇಗಿದೆ ಚೆನ್ನಾಗಿದೆ ಕಣ ಬಾತ್ರೂಮ್ ಪಕ್ಕದಲ್ಲೇ ಇದೆ ನಿನ್ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಬಂದ್ಬಿಡು ನಾ ಕೆಳಗಡೆ ಇರ್ತೀನಿ ಆಲ್ರೈಟ್ ಹುಷಾರಮ್ಮ ಸುಂದ್ರು ಸುಂದ್ರು ಏನಮ್ಮ ಹೇಗಪ್ಪ ಸ್ನಾನ ಮಾಡೋದು ಸ್ನಾನ ಮಾಡೋದ ಇಲ್ಲಿದೆ ನೋಡು ಇದಿದೆಯಲ್ಲ ಇದನ್ನ ಎಳೆದ್ರೆ ನೀರು ಬರುತ್ತೆ ಇದನ್ನ ಬಲಗಡೆ ತಿರುಗಿಸಿದ್ರೆ ಬಿಸಿನೀರು ಎಡಗಡೆ ತಿರುಗಿಸಿದ್ರೆ ತಣ್ಣೀರು ಇದಿದೆಯಲ್ಲ ಇದನ್ನ ಎಳೆದ್ರೆ ಶವರ್ ಓಕೆ ನಿನಗೆ ಬೇಕಾಗಿರೋ ಸೋಪು ಶಾಂಪು ಎಲ್ಲ ಎಲ್ಲ ಇಟ್ಟಿದ್ದೀನಿ ನೀನ್ ಸ್ನಾನ ಮಾಡ್ಕೊಂಡ್ ಬಾ ನಾನು ಕಾಫಿ ಮಾಡ್ಕೊಡ್ತೀನಿ ಸುಂದ್ರು ಹೇಗಪ್ಪ ಬಾಗ್ಲು ಹಾಕೋದು ವೆರಿ ಸಿಂಪಲ್ ಅಮ್ಮ ತಿರುಗಿಸಿದ್ರೆ ಆಯ್ತು ಮತ್ತೆ ಶೃಂಗೇರಿಯಲ್ಲಿ ಇನ್ನೇನು ನಮ್ಮ ಸಮಾಚಾರ ತಗೋ ಕಾಫಿ ಕುಡಿ ನೀನ್ ಕಾಫಿ ಮಾಡಕ್ ಬರುತ್ತೇನೋ ಮತ್ತೆ ಈ ದೇಶದಲ್ಲಿ ಎಲ್ಲ ಕಲ್ತಿರ್ಬೇಕಮ್ಮ ಕುಡಿ ನೀನ್ ಕುಡಿಪ್ಪ ನಾನು ಆಮೇಲೆ ಕುಡಿತೀನಿ ನೀನ್ ಕುಡಿಯಮ್ಮ ಬಿಸ್ಕೆಟ್ ಇದೆ ತಗೋ ಇದೇನಮ್ಮ ಇದು ಮಿಡಿ ಉಪ್ಪಿನಕಾಯಿ ಅಲ್ಲ ವಾವ್ ಸುಂದ್ರು ಚಿಕ್ಕಮ್ಮ ನಿಂಗೋಸ್ಕರ ತೊಕ್ ಮಾಡಿ ಕಳಿಸಿದ್ದಾರೆ ತೊಕ್ಕ ಸೋ ಸ್ವೀಟ್ ಆಫ್ ಹರ್ ಓ ಮೈ ಗಾಡ್ ಏ ಎಂಜಿನ್ ಮಾಡ್ಬಿಡ್ವೋ ಓಕೆ ಇದು ಫ್ರಿಡ್ಜ್ ಅಲ್ಲಿ ಇಡಬೇಕು ಹುಳಿ ಪುಡಿ ಆಹಾ ಪಲ್ಲಿದ ಪುಡಿ ಓಕೆ ಚಟ್ನಿ ಪುಡಿ ಓಕೆ ಇದು ಮೆಂತ್ಯದ ಹಿಟ್ಟು ಆಲ್ರೈಟ್ ಅಮ್ಮ ಇದನ್ನೆಲ್ಲ ನಾನು ಡಬ್ಬದಲ್ಲಿ ಇಡ್ತೀನಿ ನೀನು ಸಣ್ಣಗೆ ಮತ್ತೆ ಹಪ್ಪಳನ ಇಲ್ಲಿ ಒಳಗಡೆ ಕಬಾಡಲ್ಲಿ ಇಟ್ಬಿಡಮ್ಮ ಸರಿ ಓಕೆ ಅಮ್ಮ ನಾನಮ್ಮ ವಿನೀತಾ ಚಿತ್ರ ಇದು ಚಿತ್ರ ಅಜ್ಜಿ ವಿನೀತಾ ಅಮ್ಮ ಹೇಳಮ್ಮ ಶೃಂಗೇರಿ ಶಾರದಾಂಬೆ ನಿನಗೆ ಒಳ್ಳೇದ್ ಮಾಡ್ಲಿ ಚೆನ್ನಾಗಿದ್ದೀರಮ್ಮ ನೀವು ಚೆನ್ನಾಗಿದ್ದೀನಿ ಬಾ ಅಮ್ಮ ಚಿತ್ರ No, Chitty. Go. Hogo, Ajitra. This is not right. I don't like it. Hosa mukha kanappa. Yeradu divasa hogli. Aamele elladukku ajji ajji anta karitirtaale. Halvene putte. Yenaitamma nin jadege? Chikkamma kalisida seegekai saambrani idiyo illavo? Putte, nimammanige nan jadeginta udda jade. ನಿಮ್ಮಪ್ಪ ಜಡೆನ್ ನೋಡೇನೆ ಮದುವೆ ಮಾಡ್ಕೊಂಡ ಮುಖ ನೋಡಿಯಲ್ಲ ಅದಕ್ಕೆ ಅಮ್ಮ ಮುಖ ನೋಡ್ಲಿ ಅಂತಾನೆ ಇಷ್ಟು ಬೇಗ ಊಟನ ಇನ್ನು ಕತ್ಲಾಗಿಲ್ವಲ್ಲಪ್ಪ ಅಮ್ಮ ಇವಾಗ ಟೈಮ್ ಎಷ್ಟು ಹೇಳೋ ರಾತ್ರಿ 9 ಗಂಟೆ ಒಂಬತ್ ಗಂಟೆನಾ ತಗ ಹಾಕ್ಲಾ ಸಾಕು 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 ತಗೊಳ್ಳಿ ಅಮ್ಮ ಅಮ್ಮ ನಾಗವೇಣಿ ಅಕ್ಕ ಮಾಡಿದ್ದಲ್ಲ ಹಪ್ಪಳ ಇದು ಹೇಗಿದ್ದಾಳಮ್ಮ ಅವಳು ಇನ್ನು ಮನೆ ಮನೆಗೆಲ್ಲ ಹೋಗಿ ಸಣ್ಣಗೆ ಹಪ್ಪಳ ಎಲ್ಲ ಮಾಡ್ತಾಳ ನಿನ್ನನ್ನು ಯಾವಾಗ್ಲೂ ನೆನ್ಸ್ಕೋತಾನೆ ಇರ್ತಾಳೆ ನೀನ್ ನಾಲ್ಕನೇ ಕ್ಲಾಸ್ ಓದೋವಾಗ ಅವಳೆ ನಿನ್ ಸ್ಕೂಲಿಗೆ ಬಂದ್ ಬಿಡ್ತಿದ್ಲು ಅವಾಗ ನೀನ್ ಏನಂತಿದ್ದೆ ಗೊತ್ತಾ ಅವಳನ್ನೇ ಮದ್ವೆ ಆಗ್ತೀನಿ ಅಂತಿದ್ದೆ ನೆನಪಿದ್ಯೇನೋ ಸುಮ್ನೆ ಅದಕ್ಕ ಅವಳು ಸರಿ ಹೋಯ್ತು ನಿನ್ನನ್ ಕಂಕ್ಲಲ್ಲಿ ಇಟ್ಕೊಂಡು ಮನೆ ಮನೆಗೆ ಹಪ್ಪಳ ಸಣ್ಣಗೆ ಮಾರಕ್ ಹೋಗ್ತೀನಿ ಅಂತಿದ್ಲು
ನಾನ್ ತಪ್ಪಿಸ್ಕೋತಾ ಇದ್ನ. ತೊಕ್ಕು ಉಪ್ಪಿನಕಾಯಿ ಎಲ್ಲ ಅಭ್ಯಾಸ ಮಾಡಿಸಿದ್ಯಮ್ಮ ಪುಟ್ಟಿಗೆ? ಇಲ್ಲಮ್ಮ, ಇಲ್ಲಿ ಮಕ್ಕಳು ಖಾರ ಖಾರ ಅಂತಾರೆ. ಚಿಟ್ಟಿ, ಬೇಗ ಬೇಗ ಊಟ ಮಾಡಮ್ಮ. ಏನೋ ಚಿತ್ರಾಂಗದೆ ಅಂತ ಒಳ್ಳೆ ಹೆಸರಿಟ್ಟುಬಿಟ್ಟು ಚಿಟ್ಟಿ ಅಂತ ಕರೆಯೋದಾ? ಇಲ್ಲಿ ಜನರ ನಾಲ್ಗೆನೆ ಹೊಳ್ಳಲ್ಲಮ್ಮ, ಅದಕ್ಕೆ ಸ್ಕೂಲಲ್ಲೂ ಅದೇ ಹೆಸರಿಟ್ಟಿದ್ದು. ಅಮ್ಮ ಬೇಗ ಊಟ ಮಾಡಿ ಮಲ್ಕೋ, ಬೆಳಗ್ಗೆ ಎಲ್ಲರೂ ಶಾಪಿಂಗ್ ಹೋಗೋಣ. ಓಕೆ. Are you finished? Hmm? Yes, sweetheart. Almost mugito. Vinay, namma amma na chenagi nodkobeku. Hmm. Ivattu belike airport alli amma nodi takshana hegaayitu gotta? Amman haneli kunkuma ilididdanna na nodi irlilla. Appa tirkond mele ide modalane sari na amman nodta irodu. ಶೃಂಗೇರಿಯಲ್ಲಿ ಅಮ್ಮನಿಗೆ ತನ್ನ ಮನಸ್ಸಲ್ಲಿ ಇದ್ದಿದ್ದನ್ನೆಲ್ಲ ತೋಡ್ಕೊಳ್ಳೋದಕ್ಕೆ ಯಾರೂ ಇರಲಿಲ್ಲ. ನಾನು ಹೋಗಲಿಲ್ಲ, ತಕ್ಷಣ ಕರ್ಕೊಂಬರೋಣ ಅಂದಿದ್ದೆ. ಅವಾಗ ನನ್ನ ಹಸಿ ಬಾಣಂತಿ ನಮ್ಮ ಚಿಟ್ಟಿ ಮುಖ ನೋಡಿದಿದ್ರೆ ಅಮ್ಮ ಬೇಗ ದುಃಖ ಮರ್ತಿರೋರು. ನೀನೇ ಬೇಡ ಅಂದೆ, ನೀನು ಹೋಗಲಿಲ್ಲ, ನನಗೂ ಹೋಗಕ್ಕೆ ಬಿಡಲಿಲ್ಲ. ಐ ನೋ, ಯು ಡೋಂಟ್ ಹ್ಯಾವ್ ಟು ರಬ್ ಇಟ್ ಇನ್. ಓಕೆ ಓಕೆ, ಡೋಂಟ್ ಗೆಟ್ ಆಂಗ್ರಿ. ನೋಡು ವಿನಿ, ಅಮ್ಮ ಈ ದೇಶಕ್ಕೆ ಬಂದಿದ್ದಾಳೆ, ಅವಳ ನಾವು ಚೆನ್ನಾಗಿ ನೋಡ್ಕೋಬೇಕು. ದಟ್ಸ್ ಆಲ್ ಐ ವಾಂಟ್. ಶೂರ್. How are you, buddy? Fine. Sharde, my mom. Sharde. Sharde? Okay, I'm going to come down. All right. This all way. Right. Chitti, see Naren uncle. Yeah. All right. Hi, Sundar. Hey, I have to apologize, Kano. Nenne, you know what happened? Anon doddu meeting itto. I was held up. You know, it took me a long time to get out. ಸರಿ, ಊಟಕ್ಕೆ ಬರೋ ಇವಾಗ. ಐ ಆಮ್ ರಿಯಲಿ ಸಾರಿ, ಐ ಟಾಕ್ ಟು ಯು ಲೇಟರ್. ಓಕೆ ಓಕೆ. ಹಾಯ್ ಶಾರದೆ, ಹೇಗಿದ್ಯಾ? ಶೃಂಗೇರಿಲಿ ನಾಗಣ್ಣ, ಚಿಕ್ಕಮ್ಮ ಎಲ್ಲ ಚೆನ್ನಾಗಿದ್ದಾರೆ ತಾನೆ? ಮಿಡಿ ಉಪ್ಪಿನಕಾಯಿ ಕೋಡ್ಬಳೆ ಎಲ್ಲ ತಂದಿದ್ಯಾ? ಎಲ್ಲ ಮರ್ತೋಯ್ತು. ಉಪ್ಪಿನಕಾಯಿ ಕೋಡ್ಬಳೆ ಎಲ್ಲ ತಂದಿದ್ದಾರೆ. ನಿನ್ನ ಮನೆಗೆ ಬಾ, ಕೊಡ್ತೀನಿ. ಅಂದ ಹಾಗೆ ನಾಳೆ ಎಲ್ಲರೂ ಸೈಟ್ ಸೀಯಿಂಗ್ ಹೋಗ್ತಾ ಇದ್ದೀವಿ, ಅಂಡ್ ಐ ವಾಂಟ್ ಯು ಟು ಜಾಯ್ನ್ ಅಸ್. ಆಫ್ ಕೋರ್ಸ್, ಐ ಕ್ಯಾಚ್ ಯು ಟುಮಾರೋ. ಓಕೆ, ವಾಟ್ ಟೈಮ್? ಸೇ ಅಬೌಟ್ 10. ಬೈ ಆಲ್ ಮೀನ್ಸ್, ಟೇಕ್ ಕೇರ್. ಓಕೆ ದೆನ್, ಬೈ ಚಿಟ್ಟಿ, ಬೈ ಶಾರದೆ. Thank you.
ತಗೊಳ್ಳಿ. ವಿನಿತಾ, ಈ ನರೇಂದ್ರ ಯಾರಮ್ಮ? ನಾಗಣ್ಣ, ಚಿಕ್ಕಮ್ಮ, ಶೃಂಗೇರಿ ಎಲ್ಲದರ ಬಗ್ಗೆ ಹೇಳ್ತಾನೆ? ಅಮ್ಮ, ಸುಂದರ ದೇಶಕ್ಕೆ ಬಂದ್ಮೇಲೆ ನರೇಂದ್ರನ್ ಜೊತೆನೇ ಇದ್ದಿದ್ದು. ತುಂಬಾ ಒಳ್ಳೆಯವರಮ್ಮ. ಇನ್ಫ್ಯಾಕ್ಟ್ ಸುಂದರಂಗ್ ಒಂಥರ ಅಣ್ಣ ಇದ್ದಂಗೆ. ಎಲ್ಲದಕ್ಕೂ ನರೇಂದ್ರ ಬೇಕು. Vinita, come on, come on. It's getting late. Chidi, sit in the car. Can I just help you out with this? Bara, okay. Yeah. Vinita, kutko ma bega. Ma bama. We'll be in the traffic, okay? I'm coming. I'm locking the door. Kodo. Okay. Yeah. Nadega. Sundra, nin yavaglu late kana. Banna pa. I'm coming. Ade. Bama. Kutko. Okay. Let's go, guys. Yeah. Vinny. ಬೆಲ್ಟ್ ಹಾಕು ಚಿಟ್ಟಿಗೆ. ಮ್ಯಾಪ್ ಎಲ್ಲ ಇಟ್ಕೊಂಡಿದ್ಯಾನಾ? ಓ ಯೆಸ್. ಓಕೆ. ಹೌಲ್ಡ್ ದಿಸ್ ಫಾರ್ ಮೀ. ಆರ್ ಯು ಕಂಫರ್ಟಬಲ್? ಆಸ್ಕ್ ಹರ್ ಅಜ್ಜಿ. ಹೌ ಅಬೌಟ್ ಹರ್? ಹ್ಮ್. ಓ. ಜಾಣೆ. ಯಾ, ವೀ ಆರ್ ರೆಡಿ. ಸಾದಾ ಕನಸಿನ ದೇಶ, ಉಲ್ಲಾಸ ಬಲು ಸಂತೋಷ, ನಮ್ಮ ಮೈ ಮನ ಮರೆಸುವ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ನನ್ನ ಸಾದಾ ಕನಸಿನ ದೇಶ, ಉಲ್ಲಾಸ ಬಲು ಸಂತೋಷ, ನಮ್ಮ ಮೈ ಮನ ಮರೆಸುವ ಯುನೈಟೆಡ್ ಸ್ಟೇಟ್ಸ್ ಆಫ್ ದಕ್ಷತೆ ಕ್ರಿಯಾಶೀಲತೆಯ ನಾಡಿದು ನೋಡಮ್ಮ. ನನ್ನ ಸಾದಾ ಕನಸಿನ ದೇಶ, ಉಲ್ಲಾಸ ಬಲು ಸಂತೋಷ, ನಮ್ಮ ಮೈ ಮನ ಮರೆಸುವ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಪ್ರಕೃತಿಯ ಬೆಳಗಿನ ಹಾಳು, ಬದಲಾದ ಸೀಸನ್ ನೋಡು, ಕಡಲಿಂದ ಕಡಲಿಗೆ ಚಾಚಿದ ನಾಡು ಸಿರಿದೇವಿ ತವರೂರು. ನನ್ನ ಸಾದಾ ಕನಸಿನ ದೇಶ, ಉಲ್ಲಾಸ ಬಲು ಸಂತೋಷ, ನಮ್ಮ ಮೈ ಮನ ಮರೆಸುವ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸಾಲು ಶಾಪಿಂಗ್ ಮಾಲು ಸಂತೋಷ ಎಲ್ಲೆಲ್ಲೂ. ನನ್ನ ಸಾದಾ ಕನಸಿನ ದೇಶ, ಉಲ್ಲಾಸ ಬಲು ಸಂತೋಷ, ನಮ್ಮ ಮೈ ಮನ ಮರೆಸುವ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. Oh.
ವಿಧ ವಿಧ ದೇಶದ ಜನರು ಕಟ್ಟಿದ ಹೆಮ್ಮೆಯ ನಾಡು ವಿಶ್ವ ಮಮತೆಯ ಸಾರವ ಸಾರಿದ ವಿವೇಕವಾಣಿಯು ಮೊಳಗಿದ ನಾಡು ಚಿಟಿ ಬೇಗ ಬೇಗ ತಿನ್ನುಮ್ಮ ಚೆಲ್ ಬೇಡಮ್ಮ ಓ ಟಿಶ್ಯೂ ಕೊಡಪ್ಪ ಟೇಕ್ ಯುವರ್ ಕಾಫಿ ಥ್ಯಾಂಕ್ ಯು ಥ್ಯಾಂಕ್ಸ್ ಸುಂದರ್ ಯುವರ್ ಲಂಚ್ ಆಲ್ ರೈಟ್ ನೋ ಲಾಸ್ಟ್ ಒನ್ ಚಿಟಿ ಇಟ್ಸ್ ಗೆಟಿಂಗ್ ಲೇಟ್ ಯಾ ಗುಡ್ ಜ್ಯೂಸ್ ಕುಡಿ ಇವಾಗ ನಾನೇ ಮಾಡ್ಕೊತೀನಿ ಬಿಡಮ್ಮ ಅಮ್ಮ ಜಸ್ಟ್ ರಿಲ್ಯಾಕ್ಸ್ ಅಮ್ಮ ನೋಡು ನಾನು ಮತ್ತೆ ವಿನಿ ಅವಾಗ ಅವಾಗ ಆಫೀಸಿಂದ ಫೋನ್ ಮಾಡ್ತಾ ಇರ್ತೀವಿ ಟಿವಿ ನೋಡು ರೇಡಿಯೋ ಕೇಳು ಆರಾಮಾಗಿ ಕಾಲ ಕಳೆದೋಗುತ್ತೆ ಆಯ್ತಾ ಸಾಯಂಕಾಲ ನಾವಿಬ್ರು ಬರ್ತೀವಿ ಓಕೆ ಪುಟ್ಟಿ ಸ್ಕೂಲಿಂದ ಬರ್ತಾಳಲ್ಲ ಅವಳ ಜೊತೆ ಆಟ ಆಡ್ಕೊಂಡಿರ್ತೀನಿ ಮನೆ ಕೆಲ್ಸಗಳು ಬೇಕಾದಷ್ಟಿದೆಯಲ್ಲ ಅಮ್ಮ ನೀವೆಲ್ಲದಕ್ಕೂ ಕೆಲ್ಸ ಕೆಲ್ಸ ಅಂತ ಯೋಚನೆ ಮಾಡ್ತಾನೆ ಇರ್ತೀರಿ ಈ ದೇಶದಲ್ಲಿ ಪಾತ್ರೆ ತೊಳೆಯೋಕೆ ಬಟ್ಟೆ ಒಗೆಯೋಕೆ ಎಲ್ಲದಕ್ಕೂ ಮೆಷಿನ್ ಇದೆ ಸುಂದರ್ ಲಂಚ್ ಊಟ ರೆಡಿ ಆಗಿದೆ ನಿಮ್ಗೆ ಯಾವಾಗ ಬೇಕು ಬಿಸಿ ಮಾಡ್ಕೊಂಡು ತಿನ್ನಿ ಚಿಟಿ ಸೇ ಬಾಯ್ ಟು ಅಜ್ಜಿ ಬಾಯ್ ಅಜ್ಜಿ ಬೇಗ ಬಂದ್ಬಿಡು ತಾಯಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಬರ್ತೀನಮ್ಮ ಬಾಯ್ ಅಮ್ಮ ಹಲೋ ನಾನಮ್ಮ ಸುಂದ್ರು ಮತ್ತೆ ಹೇಗಿದ್ಯಾ ಚೆನ್ನಾಗಿದ್ದೀನಪ್ಪ ಕಾಫಿ ಕುಡಿದ್ಯಾ ಆಯ್ತಪ್ಪ ವಿನಿ ಫೋನ್ ಮಾಡಿದ್ಲ ಮಾಡಿದ್ಲಪ್ಪ ಮಲ್ಕೊಂಡಿದ್ದೆ ರೆಸ್ಟ್ ತಗೋತಾ ಇದ್ಯಾ ಹಾ ಒಂದು ವಾರ ಸುತ್ತಾಡಿದ್ವಲ್ಲ ಆಯಾಸ ಆಗಿರಬೇಕು ಬೇಗ ಬಂದ್ಬಿಡು ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ ಬಾಯ್ ನೀವೆಲ್ಲ ಹೇಗಿದ್ದೀರಿ ನಾನು ಇಲ್ಲಿ ಸುಖರೂಪವಾಗಿ ತಲುಪಿದ್ದೇನೆ ತಕ್ಷಣ ಕಾಗದ ಬರೆಯದೇ ಇದ್ದಿದ್ದಕ್ಕೆ ಕ್ಷಮೆ ಇರಲಿ ಚಿರಂಜೀವಿ ಸುಂದರ ಮತ್ತು ಸೌಭಾಗ್ಯವತಿ ವಿನೀತಾ ತುಂಬಾ ಅಕ್ಕರೆಯಿಂದ ನನ್ನನ್ನು ನೋಡಿಕೊಳ್ಳುತ್ತಿದ್ದಾರೆ ಸುಂದರ ನಿನ್ನ ಬಗ್ಗೆ ತುಂಬಾ ಕೇಳ್ದ ನೀನು ಕೊಟ್ಟ ಬಾದಾಮಿ ಪುಡಿಯಲ್ಲೇ ಚಿಟ್ಟಿ ಹಾಲು ಕುಡಿಯುತ್ತಾ ಇದ್ದಾಳೆ ಚಿಟ್ಟಿ ಅದು ನಮ್ ಚಿತ್ರಾಂಗದೇನೆ ಅಷ್ಟುದ್ದ ಹೆಸರು ಕರೆಯಕ ಅವ್ರು ಟೈಮ್ ಇರಲ್ಲ ನೋಡು ಅದಕ್ಕೆ ಚಿಟ್ಟಿ ಅಂತ ಕರೀತಾರೆ ಇಲ್ಲಿ ಎಲ್ಲವೂ ಸ್ವಚ್ಛವಾಗಿದೆ ಸುಂದರವಾಗಿದೆ ಮನೆ ಕಸ ಗುಡಿಸೋನು ಸಹ ಕಾರಿನಲ್ಲೇ ಬರುತ್ತಾನೆ ಕೇಳ್ದೇನೋ ನಂಜ ನೀನು ಇದೀಯಾ ನಾಗೂ ಸುಬ್ಬಿ ಹೇಗಿದ್ದಾರೆ ಸುಬ್ಬಿಗೆ ಮಳೆ ನೆನಿಬೇಡ ಅಂತ ಹೇಳಿ ನೆಂದ್ರೆ ಅವಳಿಗೆ ಚಳಿ ಜ್ವರ ಬರುತ್ತೆ ಅಡಿಕೆ ಕೆಲಸ ಎಲ್ಲ ಮುಗೀತೆ ಮುಗೀತು ಅಂತ ಹೇಳ ಇಲ್ಲಿ ಸೌತೆಕಾಯಿ ಸೋರೆಕಾಯಿಯಷ್ಟು ದೊಡ್ಡದಾಗಿದೆ ಇವತ್ ನಾನು ಕಡಬ್ ಮಾಡಿದ್ದೆ ನಾಗಣ್ಣ ಸುಬ್ಬಿ ಮತ್ತು ಪುಟ್ಟಿ ಹೇಗಿದ್ದಾರೆ ಅವರಿಗೆ ನನ್ನ ಆಶೀರ್ವಾದಗಳು ಹ ನಂಜ ಹೇಗಿದ್ದಾನೆ
ಅವನನ್ನ ಕೇಳದೆ ಅಂತ ಹೇಳಿ ಕೇಳಿಸ್ಕೊಂಡೇನಾ? ಮನೆ ವಿಚಾರಕ್ಕೆ ನಾಗಣ್ಣನ ಕೈಲಿ ಕಾಗದ ಬರ್ಸಿ, ಇಲ್ಲಿ ಲೋಕಾನೇ ಬೇರೆ, ನಮ್ಮ ಶೃಂಗೇರಿ ಪ್ರಪಂಚನೇ ಬೇರೆ. ಇಂತಿ ನಮಸ್ಕಾರಗಳು ಶಾರದೆ. ನಮ್ ಶಾರದೆ ಸಂತೋಷವಾಗಿದ್ದಾಳಲ್ಲ ಅಷ್ಟೇ ಸಾಕು. ನರೇನ್, ಹಾಯ್, ದಿಸ್ ಇಸ್ ಸುಂದರ್. ಹಾಯ್, ಮನೆಯಿಂದನಾ? ಇಲ್ಲ ಕಣೋ, ಐ ಆಮ್ ಅಟ್ ವರ್ಕ್. ನರೇನ್, ಅಮ್ಮ ಮನೇಲಿ ಒಬ್ಳೆ ಇದ್ದಾಳೆ. ನೀನೊಂದ್ ಸ್ವಲ್ಪ ಮನೆಗೆ ಹೋಗ್ಬಿಟ್ಟು ಇದ್ಬಿಟ್ಟು ಬರ್ತೀಯಾ? ಐ ಹೋಪ್ ಯು ಡೋಂಟ್ ಮೈಂಡ್. ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು, ಬಾಯ್. ಇದನ್ನ ಹಾಕೋ ಶಾರದೆ, ಹೊರಗಡೆ ತುಂಬಾ ಚಳಿ ಇರುತ್ತೆ. ರೈಟ್, ನಾನು ಹಾಕೋತೀನಿ ಬಿಡು. ಇದು ಶೃಂಗೇರಿ ಅಲ್ಲ ಶಾರದೆ, ಇಟ್ಸ್ ವೆರಿ ಕೋಲ್ಡ್ ಹಿಯರ್. ಓಕೆ, ಇರ್ಲಿ ಬಿಡಪ್ಪ, ನಾನು ಹಾಕೋತೀನಿ. ಇದು ಹೋಗೋಣ ಶಾರದೆ, ಬಾ ನಡಿಪ್ಪ. ಬಾ ಶಾರದೆ, ಬೀಗ ಹಾಕು. ಇಲ್ಲಿ ವಯಸ್ಸಾದವ್ರಿಗೆ ಈ ದೇಶದಲ್ಲಿ ಕೇರ್ ಮಾಡಕ್ಕೆ ಯಾರಿಗೂ ಟೈಮ್ ಇರಲ್ಲ. ಕೂತ್ಕೋ. ಮಕ್ಕಳನ್ನ ನೋಡ್ಕೊಳಕ್ಕೆ ಟೈಮ್ ಇರಲ್ಲ. ಇನ್ನು ಅಪ್ಪ ಅಮ್ಮನ ಎಲ್ಲಿ ನೋಡ್ಕೋತಾರೆ? ನನಗೆ ಟೈಮ್ ಸಿಕ್ಕಾಗೆಲ್ಲ ಈ ವೃದ್ಧಾಶ್ರಮಕ್ಕೆ ಬಂದು ಈ ಜನರ ಸೇವೆ ಮಾಡ್ತಾ ಇರ್ತೀನಿ. ಇದರಿಂದ ಅವರು ಖುಷಿ ಪಡ್ತಾರೆ, ನನ್ನ ಮನಸ್ಸಿಗೂ ಆನಂದ ಸಿಗುತ್ತೆ. ಇದರಿಂದ ನನ್ನ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ಶಾರದೆ. Thank you very much. ಇದು ಬೈವರ್ಡ್ ಮಾರ್ಕೆಟ್ ಅಂತ, ಇಲ್ಲಿ ಎಲ್ಲ ಸಿಗುತ್ತೆ ಶಾರದೆ, ಏನು ಬೇಕಿದ್ರು. ಒಂದು ಕೆಲಸ ಮಾಡ್ತೀಯಾ, ನೀನು ಇಲ್ಲೇ ನಿಂತಿರು ಶಾರದೆ, ನಾ ಕಾರ್ ತಗೊಂಡ್ಬಂದ್ಬಿಡ್ತೀನಿ. ನಾನು ನಿನಗೆ ಅಲ್ಲೇ ಇರು ಅಂತ ಹೇಳಲಿಲ್ಲ, ನೀನು ಯಾಕೆ ಇಲ್ಲಿ ಬಂದೆ ಈ ಟ್ರಾಫಿಕ್ಕಲ್ಲಿ? ಓ ಮೈ ಗಾಡ್ ಶಾರದೆ, ನಿನಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಾನು ಸುಂದ್ರಂಗೆ ಏನು ಜವಾಬ್ ಹೇಳಿ? ಇಲ್ಲಪ್ಪ, ನಾನು ನಿನ್ನನ್ನು ಹುಡುಕೊಂಡು. ಇಟ್ಸ್ ಓಕೆ, ಆರ್ ಯು ಆಲ್ ರೈಟ್? ಐ ಆಮ್ ಸಾರಿ, ಬಾ.
ಕೂತ್ಕೊಳ್ಳೋಣ. ಸರಿ. ಶಾರದೆ ಹುಷಾರಾಗಿದೆ ತಾನೆ? ಏನಿಲ್ಲ, ಯಾಕೋ ಸುಸ್ತಾಗ್ತಾ ಇದೆ ಅಷ್ಟೇ. ಅಮ್ಮ, ಅಮ್ಮ ಏನಾಯ್ತಮ್ಮ? ಉಪ್ಸ, ಅದಕ್ಕೆ ನೀರು ಕುಡಿಯೋಣ ಅಂತ ಬಂದೆ. ಉಪ್ಸಾನ? ನಡಿ, ಡಾಕ್ಟರ್ ಹತ್ರ ಹೋಗೋಣ. ಇಲ್ಲಪ್ಪ, ನಾಳೆ ಹೊತ್ತಿಗೆ ಸರಿ ಹೋಗುತ್ತೆ. ನೀವಿಬ್ರು ಆಫೀಸ್ಗೆ ಹೋಗೋಣ, ಹೋಗಿ ಮಲ್ಕೊಳ್ಳಿ. ಅಮ್ಮ, ನೀವು ತುಂಬಾ ಟಯರ್ಡ್ ಆಗಿದ್ದೀರಿ. ಒಂದ್ ವಾರ ಎಲ್ಲೂ ಹೋಗದ್ ಬೇಡ, ರೆಸ್ಟ್ ತಗೊಳ್ಳಿ ನೀವು. ವಿನಿ, ನೀನು ರೂಮ್ ಹೋಗಿ ಮಲ್ಕೋ, ನಾನು ಅಮ್ಮನ ಬಿಟ್ಬಿಟ್ಟು ಬರ್ತೀನಿ. ನಡಿ ಅಮ್ಮ, ನೀರು ಕುಡಿದಿದ್ದಾಯ್ತಾ? ಕೊಡು ಬಾ. ಸುಂದರ್, ಯಾ ಅಮ್ಮನ್ ಮೆಡಿಕಲ್ ಇನ್ಶೂರೆನ್ಸ್ ತಗೊಂಬಾ ಅಂತ ಹೇಳಿದ್ದೆ. ಡಿಡ್ ಯು ಬೈ ಇಟ್? ಓ ಮೈ ಗಾಡ್, ಐ ಕಂಪ್ಲೀಟ್ಲಿ ಫಗಾಡ್ ಅಬೌಟ್ ಇಟ್. ಈ ನನ್ನ ಕೆಲಸದಲ್ಲಿ ಅದ್ರ ಬಗ್ಗೆ ಯೋಚನೆ ಬರಲಿಲ್ಲ. ಗಾಡ್, ವಾಟ್ ಇಫ್ ಸಮಥಿಂಗ್ ಹ್ಯಾಪನ್ಸ್ ಟು ಅಮ್ಮ? ಅವಾಗ ನೀನ್ ಏನ್ ಮಾಡ್ತೀಯ? ಎಷ್ಟು ದುಡ್ಡು ಖರ್ಚಾಗುತ್ತೆ ಗೊತ್ತಾ? ಎಸ್, ಐ ನೋ, ಐ ನೋ. ಅಮ್ಮನಿಗೆ ಏನೂ ಆಗದೇ ಇರೋ ತರ ನಾನು ನೋಡ್ಕೋತೀನಿ, ಓಕೆ? ಸಪೋಸ್ ಅಂತ ಪ್ರಸಂಗ ಬಂದ್ರೆ? ಅಂತ ಪ್ರಸಂಗ ಎಲ್ಲ ಏನೂ ಬರಲ್ಲ. ಅಮ್ಮನಿಗೆ ಏನೂ ಆಗದೇ ಇರೋ ತರ ನಾನು ನೋಡ್ಕೋತೀನಿ. ಅಂಡ್ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಅಮ್ಮನಿಗೊಂದು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸ್ತೇನೆ, ಓಕೆ? ಐ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಅಂಡ್ ಯು ಡೋಂಟ್ ವರಿ ಅಬೌಟ್ ಇಟ್. ಕಾಫಿ ಅಮ್ಮ, ಸುಂದರ್ ಯೋ ಕಾಫಿ. ಅಮ್ಮ, ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಇವತ್ತು ಆಫೀಸ್ಗೆ ರಜೆ ತಗೋಬೇಕು ಅಂತಿದ್ದೆ, ಆದರೆ ಐ ಹ್ಯಾವ್ ಟು ಗೋ. ನೀವು ಇರು ಅಂದರೆ ಇರ್ತೀನಮ್ಮ. ವಾಟ್ ಶಲ್ ಐ ಡು? ನನಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಬೇಕಿದ್ರೆ ಫೋನ್ ಮಾಡ್ತೀನಿ. ಹೋಗ್ಬಿಡ್ಬಾಮ್ಮ. ಅಮ್ಮ, ನೀನೇನು ಮುಜುಗರ ಪಟ್ಕೋಬೇಡ. ನಿನಗೆ ನಾವಿರಬೇಕು ಅಂತ ಅನ್ಸಿದ್ರೆ ಹೇಳು, ನಾವಿರ್ತೀವಿ. ನನಗೇನಾಗಿದೆ ತಾಡಿ, ನೀವು ನಿಮ್ ನಿಮ್ ಕೆಲ್ಸಕ್ಕೆ ಹೋಗ್ಬಿಟ್ ಬನ್ನಿ. ನಿನ್ನೆ ರಾತ್ರಿ ಅಂತೂ ನನಗೆ ನೀನು ಹೆದರ್ಸೇ ಬಿಟ್ಟಿದ್ಯಮ್ಮ. ಪುಕ್ಲ, ನಿಮ್ಮ ಅಮ್ಮನಿಗೆ ಏನೂ ಆಗಲ್ಲ, ಹೋಗ್ಬಿಟ್ ಬನ್ನಿ. ಆಯ್ತಮ್ಮ, ಹೊರಡೋಣ. ವಿನಿ, ಟೇಕ್ ಕೇರ್. ಹುಷಾರಮ್ಮ, ಬರ್ತೀನಿ.
ಸುಂದರ್ ಹೇಯ ಸುಂದರ್ ಮನೆಗೆ ಅವಾಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ ಅಮ್ಮ ಎತ್ಕೋತಾನೆ ಇಲ್ಲ ವಾಟ್ ಐ ಥಿಂಕ್ ವಿ ಹ್ಯಾವ್ ಟು ಗೋ ಹೋಮ್ ಸರಿ ಒಂದು ಕೆಲಸ ಮಾಡು ಮನೆಗೆ ಹೋಗ್ಬಿಟ್ಟು ನನಗೆ ಫೋನ್ ಮಾಡು ಓಕೆ ಓಕೆ ಯಾ ಬೈ ಎಲ್ಲಿಗೆ ಹೋಗಿರ್ತಾಳೆ ಅಮ್ಮ अम्मा अम्मा हेलो सुंदर अम्मा येलू कानस्ता इला नी अल्ले इरो ना इमीडिएट आगि बर्तीनि या या आई एम लीविंग राइट अवे बाय Oh, Mrs. Sharday. Thank you. Mrs. Sharday, doctor will see you now. Sharday, doctor karita idare. Mrs. Sharday, my name is Annette. I'm one of the nurses. Are you okay? When did it start? I think it's yesterday afternoon. Hello, Mrs. Sharda. I'm Dr. Usha Kalpagantula. How are you feeling? You have a difficulty in breathing? Any chest pain? Okay, don't worry. We are going to find out. Are you by yourself? With me, doctor. All right. Does she have asthma? I think so. Can you please have the venting okay. mask? Sharday, I'm going to fit it over your nose and your mouth. Okay. Okay, just breathe normal. Don't worry. You'll be all right. Breathe normally. In and out. In and out. That's okay, Sharday. You're feeling better now? I'm going to remove this now, okay? Yes. You will be all right. Thank you. See? You're already feeling better, breathing better. Yeah. Good. Are you her son? Take care of her, okay? Yeah. She will be all right. Thank you very You're much. You're welcome. Take care, ma'am. ಏನಾಯ್ತಮ್ಮ ನರೇನ್ ಮೆತ್ತಿಗೆ ಶಾರದೆ ಅಮ್ಮ ವಾಟ್ ಹ್ಯಾಪನ್ ನರೇನ್ ಹುಷಾರಾಗಿದ್ದಾಳೆ ಅಜ್ಜಿ ಆರ್ ಯು ಓಕೆ ನಂಗೇನು ಆಗಿಲ್ಲ ನರೇಂದ್ರ ಸರಿಯಾದ ಸಮಯಕ್ಕೆ ಬಂದು ಸಹಾಯ ಮಾಡಿದೆ ಆ
ನರೇನ್. ಏನ್ ಸುಂದರ್? ಥ್ಯಾಂಕ್ ಯು ಫಾರ್ ವಾಟ್ ಯು ಡೆಡ್, ಬಟ್ ನನಗಾಗ್ಲಿ ವಿನಿಗಾಗ್ಲಿ ಒಂದು ಫೋನ್ ಮಾಡಬಹುದಾಯ್ತಲ್ವೇನ? ವಿ ವರ್ ಸೋ ವರಿಡ್. ನಿನಗೂ ವಿನಿತಿಂಗು ಇಬ್ಬರಿಗೂ ಫೋನ್ ಮಾಡಿದೆ. ಐ ಥಿಂಕ್ ಐ ಲೆಫ್ಟ್ ಎ ಮೆಸೇಜ್ ಇನ್ ಯುವರ್ ಆನ್ಸರಿಂಗ್ ಮೆಷಿನ್ ಟು. ಏನ್ ನರೇನ್, ನನ್ ಸೆಲ್ಗಾದ್ರೂ ಫೋನ್ ಮಾಡಬಹುದಾಗಿತ್ತಲ್ವಾ? ಸುಂದರ್, ಶಾರದನ್ ಆಸ್ಪತ್ರೆ ಕರ್ಕೊಂಡು ಹೋಗಬೇಕಾಗಿತ್ತು. ದಟ್ ವಾಸ್ ಇಂಪಾರ್ಟೆಂಟ್, ರೈಟ್? ಯು ನೋ ವಾಟ್, ಮೇ ಬಿ ಯು ರೈಟ್. ನಮ್ಮ ಅಮ್ಮನಿಗೆ ನನಗಿಂತ ಜಾಸ್ತಿ ನೀನೇ ಹತ್ರ ಆಗ್ತಾ ಇರಬೇಕು ಅನ್ಸುತ್ತೆ. ಸುಂದರ್, ಸತ್ತಿಲ್ಲದೆ ಬಂದು ಅಳಿಸಿದೆ ಗುರುತನ್ನು, ಹೆಜ್ಜೆಯ ಗುರುತನ್ನು ಅಳಿಸಿದೆ ಗುರುತನ್ನು, ಹೆಜ್ಜೆಯ ಗುರುತನ್ನು. ದೋಣಿ ನೀಲಿಯ ನೀರನ್ನು ಕೇಳಿದೆ, ನಡೆದಿದೆ ಸಂತೆಯು ನೂರು, ಈಯದೆ ಬಾಗಿಲಿನಲ್ಲಿ ಬಾಯಾರಿ ಬಂದವರ್ಯಾರು,
ಸಂತೆಲಿ ಕೈ ತಪ್ಪಿ ಹೋದರು ಈಗೆಲ್ಲಿ ಕರೆದಿದೆ ಊರ ತೇರು ಮಣ್ಣಲ್ಲಿ ಮೂಕ ಬೇರು ಕರೆದಿದೆ ಊರ ತೇರು ಮಣ್ಣಲ್ಲಿ ಮೂಕ ಬೇರು ದೋಣಿ ನೀಲಿಯ ನೀರನ್ನು ಕೇಳಿದೆ ಎಲ್ಲಿ ನಿನ್ನ ತೀರ ಇನ್ನೂ ಎಷ್ಟು ದೂರ ಗಾಳಿ ವಲಸೆ ಹಕ್ಕಿಯ ಕೇಳಿದೆ ಎಲ್ಲಿದೆ ನಿನ್ನ ಮರ ಯಾವುದು ನಿನ್ನ ಸ್ವರ ದೋಣಿ ನೀಲಿಯ ನೀರನ್ನು ಕೇಳಿದೆ ಸುಂದರ್ ಬಾರೋ ಕಮ್ ಆನ್ ಇನ್ ಹೌ ಆರ್ ಯು ಹೇಗಿದ್ಯೋ ಐ ಆಮ್ ಓಕೆ ಯು ಆರ್ ನಾಟ್ ಓಕೆ ಕಣೋ ಸ್ವಲ್ಪ ಡಲ್ ಆಗಿದ್ಯಾ ಅವತ್ತು ನಿನ್ ಮನಸ್ಸನ್ನ ನೋಯಿಸ್ಬಿಟ್ಟೆ ಐ ಆಮ್ ರಿಯಲಿ ಸಾರಿ ಕಣೋ ಐ ರಿಯಲಿ ಡಿಂಟ್ ಮೀನ್ What I said. Hey, Sundra. ಇಷ್ಟಕ್ಕೆಲ್ಲ ಯಾಕೋ ಬೇಜಾರು ಮಾಡ್ಕೊಳ್ಳೋದು? I'm really sorry, Kano. That's okay. ನರೇಂದ್ರ ನಿಷ್ಠೆನ ನೀನು ಅರ್ಥ ಮಾಡ್ಕೊಂಡಿರೋದು. ಫೂಲ್. ನಾನೊಂದು ಈಗ ಹೊಸ ಟ್ಯೂನ್ ಕಂಪೋಸ್ ಮಾಡಿದ್ದೀನಿ. Listen to this. Yeah. ಹೇಗಿದೆ ಅಮೇಝಿಂಗ್ ವೆರಿ ಗುಡ್ ಹಲೋ ಅಮ್ಮ ನಾನು ಆರಾಮಾಗಿದ್ಯಾ ಹೂನಪ್ಪ ಆರಾಮಾಗಿದ್ದೀನಿ ಇವತ್ತು ಊದಿನ ಕಡೆ ಹಚ್ಚಕ್ಕೆ ಹೋಗ್ಬೇಡ ಅದೇ ನಿಂಗೆ ಅಲರ್ಜಿ ಆಗಿರ್ಬೇಕು ಏನೋ ಸ್ನಾನ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಹಾಕು ದೇವ್ರಿಗೆ ಎಲ್ಲ ಅರ್ಥ ಆಗತ್ತೆ ಅಮ್ಮ ಒಂದು ನಿಮಿಷ ಹಲೋ ಹಾಯ್ ಸುಂದರ್ ಹಾಯ್ ದಿಸ್ ಇಸ್ ಸ್ಯಾಮ್ ಹೌ ಆರ್ ಯು ವೆರಿ ವೆಲ್ ಮಿಸ್ಟರ್ ಸ್ಯಾಮ್ ಕ್ಯಾನ್ ಐ ಜಸ್ಟ್ ಕಾಲ್ ಯು ಬ್ಯಾಕ್ ಆಮ್ ಆನ್ ಅದರ್ ಲೈನ್ ಓಕೆ ರೈಟ್ ಬಾಯ್ ಹಲೋ ಅಮ್ಮ ನಾನಿವತ್ತು ಲಂಚ್ಗೆ ಮನೆಗೆ ಬರ್ತಾ ಇದ್ದೀನಿ ಏನ್ ಅಡುಗೆ ಮಾಡ್ತೀಯಾ ಅಕ್ಕಿ ರೊಟ್ಟಿ ಮತ್ತು ಗೊಜ್ಜು ಮಾಡ್ತೀಯಾ ಓಕೆ ಅಮ್ಮ ನಾನು 12:30 ಒಂದು ಗಂಟೆ ಒಳಗೆ ಇರ್ತೀನಿ ಓಕೆ ಬಂದ್ಬಿಡು ನೀನ್ ಬಂದ್ರೆ ಎಲ್ಲ ಸರಿ ಹೋಗುತ್ತೆ Sundar. Yeah, Tessa? John's called you for a meeting. What time? 1:00. 1:00? Whoops. Let's go. Yeah, okay. Hello? Vinny, the thing is, ನಾನು ಅಮ್ಮನಿಗೆ ಫೋನ್ ಮಾಡಿ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಅಂಡ್ ಐ ಹ್ಯಾವ್ ಬೀನ್ ಕಾಲ್ಡ್ ಫಾರ್ ಅನ್ ಅರ್ಜೆಂಟ್ ಮೀಟಿಂಗ್ ಅಂಡ್ ಐ ಹ್ಯಾವ್ ಟು ಗೋ Can you just go home and check on Amma? Okay, Sundar, I'll take care. Don't worry. Thanks a lot. Bye. ಅಮ್ಮ ಒಳಗಡೆ ಹೋಗು ನರೇಂದ್ರ ಇರ್ತಾನೆ ಆಯ್ತಾ ನಾನು ಆಫೀಸಿಂದ ಫೋನ್ ಮಾಡ್ತೀನಿ ಆಯ್ತಪ್ಪ
Who can that be? ಶಾರದೆ ಹೇಗ್ ಬಂದೆ? ಸುಂದ್ರು ಆಫೀಸ್ಗೆ ಹೋಗ್ತಿದ್ದ, ಹೋಗೋಕ್ ಮುಂಚೆ ಇಲ್ಲಿ ಬಿಟ್ಬಿಟ್ಟು ಹೋದ. ಓಹ್ ಓಕೆ, ಯು ರಿಯಲಿ ಮೇಡ್ ಮೈ ಡೇ ಶಾರದೆ. ಪ್ಲೀಸ್ ಬಾ ಶಾರದೆ, ಬಾ ಶಾರದೆ. ಶಾರದೆ, ನೀನ್ ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಬೇಗ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲೇ ಕೂತಿರು ಶಾರದೆ. ಪರವಾಗಿಲ್ಲ ತಾನೆ, ಬೇಗ ಬಂದ್ಬಿಟ್ಟೆ. ಶಾರದೆ, ಏನ್ ಶಾರದೆ, ಶೃಂಗೇರಿಗೆ ನೆಪಕ್ ಬಂತಾ? ಮನೆ ತುಂಬಾ ಚೆನ್ನಾಗಿದೆಯಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನರೇಂದ್ರ, ಟಿವಿ ಮೇಲೆ ಒಂದು ಫೋಟೋ ಇದೆಯಲ್ಲ, ಅದನಿಂದ ಯಶ್. ಶಾರದೆ, ನಾನು 10 ವರ್ಷದವನಿದ್ದಾಗ ನಮ್ಮ ತಂದೆ ತಾಯಿ ದೇಶಕ್ಕೆ ವಲಸೆ ಬಂದ್ಬಿಟ್ರು, ಬಟ್ ದೋಸ್ 10 ಇಯರ್ಸ್ ಸ್ಟೇಡ್ ವಿತ್ ಮೀ. ನಾನು ಆ ಬಾಲ್ಯದ ದಿವಸ ಮರೆಯಕ್ಕೆ ಒಂಚೂರು ಇಷ್ಟಪಡಲ್ಲ. ಸಮ್ವೇರ್ the 10 years I spent in India feels like a whole lifetime for me. ಶಾರದೆ, ನಿನಗೆ ಅರ್ಥ ಆಗೋಗಿ ಹೇಳಬೇಕು ಅಂತಂದ್ರೆ, ಒಂದು ವಿಧದಲ್ಲಿ ನಾನು ಈ ದೇಶಕ್ಕೆ ಬಂದೇ ಇಲ್ಲ ಶಾರದೆ. ಏನಪ್ಪ, ನಿನಗೆ ಶೃಂಗೇರಿ ಕಡೆ ತಿಂಡಿ ಅಂದ್ರೆ ತುಂಬಾ ಇಷ್ಟ ಅಂತೆ? ಬರೀ ಇಷ್ಟ ಅಲ್ಲ ಶಾರದೆ, ಹುಚ್ಚು. ಎನಿಥಿಂಗ್ ಅಬೌಟ್ ಇಂಡಿಯಾ, ಐ ಜಸ್ಟ್ ಲವ್ ಇಟ್. ನಿನಗಾಗಿ ಕರಗಡ್ಬು ತಂದಿದ್ದೀನಿ, ನಿನಗೆ ಇಷ್ಟ ಅಂದ್ಯಲ್ಲ, ತಗೋ. ಥ್ಯಾಂಕ್ ಯು. ವಾಹ್ ಶಾರದೆ, ಒಂದೇ ಏಟ್ಗೆ 20 ವರ್ಷ ಹೊಡೆದಾಕ್ಬಿಟ್ಟೆ. ವಾಹ್ ಫ್ಯಾಂಟಾಸ್ಟಿಕ್. ಶಾರದೆ, ಸುಂದ್ರು ಊರು ಬಿಟ್ಮೇಲೆ ಶೃಂಗೇರಿಲಿ ಏನೇನು ಬದಲಾವಣೆ ಆಗಿದೆ? ಶೃಂಗೇರಿಲಿ ಇವತ್ತಿಗೂ ಏನು ಬದಲಾಗಿಲ್ಲಪ್ಪ. ಅದೇ ನರಸಿಂಹವನ, ಅಮ್ಮನವ್ರ ದೇವಸ್ಥಾನ, ಮನೆ ಹಿತ್ತಲಲ್ಲಿ ಹರಿಯೋ ತುಂಗೆ ಎಲ್ಲ ಹಾಗೆ ಇದೆಪ್ಪ. ನೀವೇ ಹುಚ್ಚು ಹುಡುಗರು, ಬಂದ್ಬಿಡ್ತೀರಾ ಸಂತೆಗೆ ಬಂದ ಹಾಗೆ. ನಿಜ ಶಾರದೆ. ಯು ಆರ್ ಫೈನ್ ಶಾರದೆ, ಪರ್ಫೆಕ್ಟ್ಲಿ ಫಿಟ್. ಡಾಕ್ಟ್ರು ಇನ್ನು 3 ವಾರ ಮಾತ್ರ ತಗೋಬೇಕು ಅಂತ ಹೇಳಿದ್ದಾರೆ. 3 ವಾರನ? ಯಾಕೆ, ಇನ್ನು ಜಾಸ್ತಿ ಬೇಕಿತ್ತ? ಹಾಗಲ್ಲಪ್ಪ, ನಾನು ಹುಷಾರಾಗ್ಬಿಟ್ರೆ ನೀನ್ ಮತ್ತೆ ನನ್ನ ನೋಡಕ್ ಬರಲ್ವಲ್ಲ. ಚೇಚೆ, ಎಲ್ಲಾದ್ರೂ ಉಂಟಾ? ಲೆಟ್ ಸೆಲೆಬ್ರೇಟ್ ಯುವರ್ ಗೆಟಿಂಗ್ ವೆಲ್. ಎಲ್ಲಿಗೋಣ ಹೇಳು. ಅಯ್ಯೋ ಬೇಡ ನರೇಂದ್ರ,
ನಾನು ಅಲ್ಲಿ ಇಲ್ಲಿ ಸುತ್ತಾಡಿ ಮತ್ತೆ ಖಾಯಿಲೆ ಬಿದ್ರೆ ನಿಮಗೆ ತಲೆನೋವು. ನೋ ವೇ ಶಾಂತಿ, ನಿನ್ನ ನೋಡ್ತಾ ಇದ್ರೆ ನಮ್ಮ ತಲೆನೋವೆಲ್ಲ ಹಾಗೆ ವ್ಯಾನಿಶ್ ಆಗೋಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಓಲ್ಡ್ ಏಜ್ ಹೋಮಲ್ಲಿ ನಿನ್ನ ತುಂಬಾ ಕೇಳ್ತಾ ಇರ್ತಾರೆ, ಕರ್ಕೊಂಬಾ ಅಂತ ಹೇಳ್ತಾರೆ. ಶಾರದೆ, ನಿನ್ನ ನೋಡ್ತಾ ಇದ್ರೆ ನಮ್ಮ ಲೋನ್ಲಿನೆಸ್ಸು ನೋವು ಎಲ್ಲ ಮರ್ತೋಗುತ್ತೆ. ಯು ಹ್ಯಾವ್ ದಟ್ ಮ್ಯಾಜಿಕ್. ಶಾರದೆ, ಡಾಕ್ಟ್ರ್ ಏನ್ ತಿಳ್ಕೊಂಡಿದ್ದಾರೆ ಗೊತ್ತಾ, ನನ್ನನ್ನು ಸುಂದರು ಅಂತ ತಿಳ್ಕೊಂಡಿದ್ದಾರೆ. ನನಗೆ ನೀನು ಬೇರೆ ಅಲ್ಲ, ಸುಂದರು ಬೇರೆ ಅಲ್ಲಪ್ಪ. ಥ್ಯಾಂಕ್ ಯು ಶಾರದೆ, ಥ್ಯಾಂಕ್ ಯು. ಎಷ್ಟು ಹಸಿರಾಗಿದೆ ಅಲ್ವಾ ಶಾರದೆ, ಆದ್ರೆ ಇದ್ರ ಹೆಸರು ಪಿಂಕ್ ಲೇಕ್ ಅಂತ. ಏನಪ್ಪ, ಎಷ್ಟು ದಿವಸ ಆಯ್ತು ನಾನು ಬಂದು ಎಲ್ಲ ಕಡೆ ಓಡಾಡಿಸ್ತೀಯ, ನನಗೆ ಬೇಜಾರಾಗಬಾರ್ದು ಅಂತ ಒದ್ದಾಡ್ತೀಯ. ಇಷ್ಟು ದಿವಸಕ್ಕೆ ಒಂದೇ ಸಲನಾದ್ರೂ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮನೆ ವಿಚಾರನ ಹೇಳಲೇ ಇಲ್ಲ. ಮನೆ ನನಗೆ ಮನೆ ಇಲ್ಲ ಶಾರದೆ, ಇಟ್ಸ್ ಎ ಬ್ರೋಕನ್ ಹೋಮ್. ಮನೆ ಅಲ್ಲ, ಮನೆಯ ಚೂರದು. ಸದ್ಯಕ್ಕೆ ನಾನು ಇಡಿಯಾಗಿದ್ದೀನಲ್ಲ, ಅದೇ ದೊಡ್ಡ ಮಾತು. ಇಲ್ದಿದ್ರೆ ನನ್ನನ್ನು ಒಡೆದು ಹಂಚ್ಕೋತಿದ್ರೋ ಏನೋ ಕೋರ್ಟ್ನಲ್ಲಿ. ಯಾರು? ನಮ್ಮಪ್ಪ ಅಮ್ಮ. ಹಾಗನ್ಬಾರ್ದು ನರೇಂದ್ರ, ಅವ್ರು ನಿನಗೆ ಬಾಳ್ ಕೊಟ್ಟವರು. ನಾನೇನ್ ಕೇಳಿದ್ನ ಶಾರದೆ, ನನ್ನನ್ನು ಹುಟ್ಟಿಸಿ ಅಂತ? I'm very sorry, Sharde. Damn it. ಇದೇ ನೋಡ್ ಶಾರದೆ, ನಾನು ಹುಟ್ಟು ಬೆಳೆದ ಮನೆ. ಈಗದು ನನ್ನ ತಾಯಿ ಪಾಲಕ್ ಬಂದಿದೆ. ಅಂದ್ರೆ ನಿಮ್ಮಮ್ಮ? ಏನಿಲ್ಲ ಶಾರದೆ, ಇಬ್ರು ಡೈವೋರ್ಸ್ ತಗೊಂಡ್ಬಿಟ್ರು, ದಟ್ಸ್ ಇಟ್. ಅಮ್ಮ ಒಬ್ರೇ ಇರ್ತಾರ? ಇಲ್ಲ ಶಾರದೆ, ಈಗ ಅವಳು ಹೊಸ ಗಂಡನ ಜೊತೆ ಇದ್ದಾಳೆ. ನಮ್ಮಪ್ಪನೂ ಅಷ್ಟೇ, ಮದುವೆ ಆಗಿ ಡೌನ್ ಟೌನ್ ಅಲ್ಲಿ ಇದ್ದಾರೆ. ಇಬ್ರು ನನ್ನ ಹಂಚ್ಕೊಳ್ಳಕ್ಕೆ ತುಂಬಾ ಪ್ರಯತ್ನ ಪಟ್ರು. ಒಂದ್ ತಿಂಗಳ ಅವಳ ಜೊತೆ, ಇನ್ನೊಂದ್ ತಿಂಗಳು ಇವ್ರ ಜೊತೆ, ಸ್ಕೆಡ್ಯೂಲ್ ಎಲ್ಲ ಹಾಕೊಂಡ್ರು ಶಾರದೆ. ಆಗ ನನಗೆ 13 ವರ್ಷ. ನಾನು ಅವ್ರ ಜೀವನ ಕೇಂದ್ರ ಆಗ್ಲೇ ಇಲ್ಲ ಶಾರದೆ, ಯಾವತ್ತೂ ಆಗ್ಲಿಲ್ಲ. ನನ್ನ ನಾವೊಂದು ಹೊಣೆ ಅಂತ ನಿಭಾಯಿಸ್ತಾ ಇದ್ರು. ಬೇಜಾರಾಗಿ ಹೊರಗೆ ಬಂದ್ಬಿಟ್ಟೆ ಶಾರದೆ. ಆಗ್ತಾನೆ ಸುಂದರು ಇಂಡಿಯಾ ಅಂತ ಬಂದಿದ್ದ. ನಾನು ಮನೆ ಕಳ್ಕೊಂಡಿದ್ದೆ. ನನಗೂ ಸುಂದರಂಗೂ ಒಳ್ಳೆ ಗೆಳೆತನ ಬೆಳೀತು. ನಾವಿಬ್ರು 3 ವರ್ಷ ಯೂನಿವರ್ಸಿಟಿಲಿ ಇದ್ವಿ. ಹೀಗೆ ನಾನೊಂಥರ ಅಲೆಮಾರಿ ಇದ್ದಾಗೆ. ನಾವೆಲ್ಲ ನಿನ್ ಜೊತೆ ಇದೀವಪ್ಪ, ಬೇಜಾರ್ ಮಾಡ್ಕೋಬೇಡ ನರೇಂದ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಶಾರದೆ, ಥ್ಯಾಂಕ್ ಯು. ಶೃಂಗೇರಿಲಿ ಎಲ್ರಿಗೂ ಶಾವಿಗೆ ಅಂದ್ರೆ ತುಂಬಾ ಇಷ್ಟಪ್ಪ. ಪ್ರಪಂಚದಲ್ಲಿ ನಿನಗೆ ಇಷ್ಟವಾದ ಯಾವ್ದು ಹೇಳು ಶಾರದೆ? ನನಗೆ ಸುಂದರು ಅಂದ್ರೆ ಪಂಚಪ್ರಾಣ. ಚಿಕ್ಕಂದಿನಿಂದ ಅವನಿಗೆ ಅಮೆರಿಕಾಗ್ ಬರಬೇಕು ಅಂತ ಆಸೆ ಇತ್ತು. ಅದಕ್ಕವ್ರ ತಂದೆ ಯಾವಟ್ಟಿನೂ ಮಾಡಲಿಲ್ಲ. ಚತುರ್ಭುಜೆ ಚಂದ್ರ ಕಳಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪ ಬಾಣ ಹಸ್ತೆ ನಮಸ್ತೆ ಜಗದೇಕ ಮಾತ ಮಾತಾ ಮರಕತ ಶ್ಯಾಮ ಮಾತಂಗೀರ್ ಮಧುಶಾಲಿನೀ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತು. ಅಮ್ಮ ಕಾಪಾಡುತ್ತಾಯಿ.
ಶ್ಯಾಮರಾಯ್ರೆ, ಎಲ್ರೂ ಇಷ್ಟಪಟ್ಟ ಹಾಗೆ ಮೊಮ್ಮಗಳಿಗೆ ಚಿತ್ರಾಂಗದೆ ಅಂತ ನಾಮಕರಣ ಮಾಡಿ ಆಯ್ತು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಮ್ ಮನೆಗೆ ಬಾಕಿ ಲಕ್ಷ್ಮಿನೇ ಬಂದಾಗಾಯ್ತಲ್ಲಪ್ಪ. ಎಲ್ಲ ನಿಮ್ಮ ಆಶೀರ್ವಾದ ಚಿಕ್ಕಮ್ಮ. ಶ್ಯಾಮರಾಯ್ರೆ, ನಮ್ಮ ಚಿಕ್ಕಮ್ಮನ ಜೊತೆ ಈ ತರ ಕೂತ್ಕೊಂಡು ಊಟ ಮಾಡಿ ಎಷ್ಟು ವರ್ಷ ಆಗೋಯ್ತು ಅಂತೀರಿ? ನನ್ನ ಪುಣ್ಯ. ಯಾಕಪ್ಪ ಹಾಗೆ ಹೇಳ್ತೀಯ? 30 ವರ್ಷದಿಂದ ಜೊತೆಲೆ ಊಟ ಮಾಡ್ತಾ ಇಲ್ವಾ? 30 ವರ್ಷದಿಂದ ಎಲ್ ಜೊತೆ ಊಟ ಮಾಡ್ತಿದ್ರಿ? ನೀವು ಅಡುಗೆ ನಮ್ಗೆ ಇಲ್ಲಿ ಬಡಿಸ್ತಿದ್ರಿ ಅಷ್ಟೇ. ಎಷ್ಟೇ ತಿನ್ನೋದು? ಅಯ್ಯೋ ತಿನ್ಲಿ ಬಿಡ ಶಾರದೆ. ಅದಕ್ಕೆ ಇಬ್ರು ಸಿಹಿ ತಿಂತಿರೋದು. ನಮ್ಮ ಶಾರದೆ ಕೈನ ಒಬ್ಬಟ್ಟು ಅಂದ್ರೆ ಬಹಳ ಅದೆಷ್ಟು ಮಾತಾಡ್ತಾ ಇದ್ದೀರಿ? ಗದ್ದಲ ಮಾಡ್ದೆ ಊಟ ಮಾಡಿ. ಚಿಕ್ಕಮ್ಮ, ಇನ್ಮೇಲೆ ನೀವು ನನ್ ಏನು ಅನ್ನೋ ಹಾಗಿಲ್ಲ, ಸ್ವಲ್ಪ ಗೌರವ ಕೊಟ್ಟು ಮಾತಾಡಿ. ಯಾಕೆ ಅಂದ್ರೆ ನಾನು ಅಜ್ಜ ಆಗಿದ್ದೀನಿ. ನಮ್ ಚಿನ್ನಾರಿ ಒಂದು ತಲೆಮಾರು ಹಿಂದಕ್ಕೆ ತಳ್ಬಿಟ್ಲಲ್ವಾ ನಮ್ಮನ್ನ? ಹೇಗಿದ್ದಾಳೋ ಏನು, ಯಾವಾಗ ನೋಡ್ತೀವೋ ಅವಳನ್ನ. ನಿಮ್ ಮೊಮ್ಮಗಳು ನಿಮ್ ಹಾಗೆ ಲಕ್ಷಣವಾಗಿರ್ತಾಳೆ. ನಿಮ್ದೇ ಮೂಗು, ನಿಮ್ದೇ ಹೆರಳು, ನಿಮ್ಮದೇ ಕಣ್ಣುಗಳು. ನಮ್ದೇನು ಇಲ್ವೇ ಇಲ್ವೋ? ನಿನ್ನ ಹಾಗೆ ಮುಂಗೋಪ ಮುಂಡುತನ. ವಿನೀತನ್ ಜೊತೆ ನೀವು ಇದ್ದಿದ್ರೆ ಅವಳಿಗೂ ಧೈರ್ಯ ಇರ್ತಿತ್ತು, ನಿಮಗೂ ಸಮಾಧಾನ ಇರ್ತಿತ್ತು, ಅವಳಿಗೂ ಅಲ್ಲೇ ಆಗ್ಬೇಕು ಅಂತ ಹಠ. ಬಾಣಂತನ ಕಿಲ್ಲಿಗೆ ಬಂದ್ಬಿಡು ಅಂತ ಎಷ್ಟು ಕಾಗದ ಬರೆದ್ವು, ಎಷ್ಟು ಫೋನ್ ಮಾಡಿದ್ವು, ಆದ್ರೆ ಅವಳು ನಮ್ಮ ಮಾತೇ ಕೇಳಲಿಲ್ಲ ನೋಡಿ. ಅಲ್ಲಿ ಸೌಲಭ್ಯಗಳು ಜಾಸ್ತಿ ಅಂತೆ, ಅದಕ್ಕೆ ಸುಂದರ ಬರೋದಿಲ್ಲ. ಹೆರಿಗೆ ಮಾಡಿಸೋದು ಡಾಕ್ಟ್ರು, ಸುಂದರ ಯಾಕೆ ಬೇಕು? ಹಾಗಲ್ಲ ರೀ, ಹುಟ್ಟಿದ ಮಗು ಮೊದಮೊದ್ಲು ಅಪ್ಪನ್ನೇ ನೋಡ್ಬೇಕು ಅಂತ ಅವಳಗ್ ಹಠ. ಈಗೀಗ ಹೆರಿಗೆ ಕೋಣೆನಲ್ಲಿ ಅಪ್ಪನ್ನ ಬಿಡ್ತಾರಂತೆ. ಹೆರಿಗೆ ಕೋಣೆಯಲ್ಲಿ ಗಂಡಸರಿಗೆ ಏನ್ ಕೆಲ್ಸ? ಮಾಡೋದೆಲ್ಲ ಮಾಡ್ಕೊಂಡು ನೋಡೋದೆಂತದ್ದು. ಚಿಕ್ಕಮ್ಮ ಚಿಕ್ಕಮ್ಮ, ಶಾರದೆ ನಿನ್ನನ್ನ ನಾನು ತುಂಬಾ ಜಾಣೆ ಅನ್ಕೊಂಡಿದ್ದೆ, ಬರ್ತಾ ಬರ್ತಾ ಕೋಣೆ ಆಗ್ತಿದ್ದಿ ನೀನು. ಕೋಣನೋ ಎಮ್ಮೆನೋ ನಿಮ್ಮಿಬ್ರದೇ ಹಠ. ಅವನು ಇಲ್ಲೇ ಓದಿದ್ ಸಾಲ್ದೆ, ದೇವ್ರ ಕೊಟ್ಟ ಆಸ್ತಿ ಇದೆ, ಅವನ ಕೆಲ್ಸನೇ ಬೇಕು ಅಂದ್ರೆ ಈ ದೇಶದಲ್ಲಿ ಸಿಕ್ಕಲ್ವಾ? ಈ ವಯಸ್ಸಿನಲ್ಲಿ ಇರೋ ಒಬ್ಬ ಮಗನ ಅಷ್ಟು ದೂರ ಕಳಿಸಿ ಹೇಗ್ರಿ ಇರೋದು? ಮಳ್ಳಿ ನೀನು, ಬೆಳೆಯೋ ಜೀವಕ್ಕೆ ಅದರದೇ ಆದ ಕನಸುಗಳಿರ್ತಾವೆ, ಅದನ್ನ ಚಿವುಟಿ ಹಾಕೋದಕ್ಕೆ ನೀನು ನಾನು ಯಾರೇ ಶಾರದೆ? ಒಂದೆರಡು ವರ್ಷದ ಕೋರ್ಸ್ ಮುಗಿಸ್ಕೊಂಡು ಪ್ರಪಂಚ ಸುತ್ತ ಹಾಕೊಂಡು ಬರ್ತಾನೆ, ಬರ್ಲಿ ಬಿಡು. ನಾವಂತೂ ಮಲೆನಾಡು ಉಪ್ಪಿನಕಾಯಿಗಳು, ಬೇರೆ ಉಪಾಯ ಇಲ್ಲ, ಅವನ್ ಸುತ್ಕೊಂಡು ಬರ್ಲಿ. ನಿನ್ ಮಗನ ಗುಣ ನಿನಗ್ ಗೊತ್ತೋ ಇಲ್ವೋ? ಗೊತ್ತು ರೀ, ನನ್ ಮಗ ಮುತ್ತು, ಅದಕ್ಕೆ ರೀ ಸಂತ. ಪುಟೆ, ಏ ಪುಟೆ, ಬಂದೆ. ಬೇಗ ಬಾ ಆಯ್ತಾ? ನೀ ಬೇಗ ಬರ್ದಿದ್ರೆ ನಿನ್ನೆ ಬಿಟ್ಟು ಹೋಗ್ತೀವಿ ಅಷ್ಟೇ. ಹಾ ಅಯ್ಯೋ, ಬಂದೆ ಬಂದೆ. ಏನಪ್ಪ? ಅದು ಜಾತ್ರೆಗೆ ಹೋಗೋಣ ಅಂತ. ಓ, ಈ ಸರ್ತಿ ಜಾತ್ರೆನಲ್ಲಿ ಏನ್ ವಿಶೇಷ? ಅದೇನೋ ಬಾವಿಲ್ ಮೋಟಾರ್ ಕಾರ್ ಅಂತ. ಏನು ಬಾವಿಲ್ ಕಾರ? ಅದೇನಪ್ಪ ಅದು? ಅದನ್ನ ನೋಡಕ್ಕೆ ನೂಕ್ ನುಗ್ಲಂತೆ. ಬನ್ನಿ ಶಾರದೆ, ಚೆನ್ನಾಗಿರುತ್ತೆ. ನಮ್ ಸುಂದ್ರು ಸ್ಕೂಲ್ಗೆ ಹೋಗ್ತಿದ್ದಾಗ ಬಾವಿಲಿ ಸೈಕಲ್, ಕಾಲೇಜ್ ಹೋಗ್ತಿದ್ದಾಗ ಮೋಟರ್ ಸೈಕಲ್, ಈಗ ಕಾರ. ಬನ್ನಿ ಶಾರದೆ, ಚೆನ್ನಾಗಿರುತ್ತೆ. ಬನ್ನಿ ಶಾರದೆ, ನೀವು ಬನ್ನಿ, ಹೋಗೋಣ. ಜಾತ್ರೆಗೆ ಬರೋ ವಯಸ್ಸೇನಪ್ಪ ನಮ್ದು, ಚಿಕ್ಕ ಹುಡುಗರು ನೀವು ಹೋಗ್ಬಿಟ್ಟು ಬನ್ನಿ. ಶಾರದೆ, ಪುಟ್ಟಿಗೋಸ್ಕರ ಪಿ ಪಿ ಕನ್ನಡಕ ಏನಾದ್ರು ತಗೋಬೇಕು ಅಂತಿದ್ರೆ ನೀನು ಜಾತ್ರೆಗೆ ಹೋಗ್ಬಿಟ್ ಬಾ. ಬೇಡರಿ, ಮುಂದಿನ ವರ್ಷ ಸುಂದ್ರು ವಿನೀತಾ ಪುಟ್ಟಿ ಬಂದಾಗ ಎಲ್ಲರೂ ಒಟ್ಟಿಗೆ ಹೋಗೋಣ. ಸುಬ್ಬಿ, ಪುಟ್ಟಿಗೆ ನೀನೇನಾದ್ರು ಕೊಡಿಸ್ಬಿಡು. ಸರಿ, ನಾವು ಹೋಗಿ ಬರ್ತೀವಿ. ಬರ್ತೀವಿ. ನಾಗಣ್ಣ, ಮಗು ಬಗ್ಗೆ ಹುಷಾರಾಗಿರು. ನಮ್ ಸುಂದ್ರು ದಟ್ಟನಾಗಿದ್ರೆ ಚೆನ್ನಾಗಿರ್ತಿತ್ತು.
ಇಲ್ಲ ನಮ್ಮ ಕಣ್ಣೆದುರಿಗೆ ಇರ್ತಿದ್ನೋ ಏನು. ಎಷ್ಟು ವರ್ಷ ಆಯ್ತು ಊರ್ ಜಾತ್ರೆ ನಾವು ತಪ್ಪಿಸ್ಕೊಂಡು. ಅವನು ಅಮೆರಿಕ ಅನ್ನೋ ಸಂತೆಗೆ ಹೋಗಿದ್ದಾನೆ. ಈ ಜಾತ್ರೆ ಎಲ್ಲ ಅವನಿಗೇನ್ ಲೆಕ್ಕ? ಈಗ ನಮ್ಮೂರ್ ಜಾತ್ರೆನಲ್ಲಿ ಅವನು ಕಳೆದು ಹೋಗಿದ್ದಿದ್ರೆ ನಾವವನ್ನ ಹುಡುಕ್ಬೋದಾಗಿತ್ತು. ಅವನು ಹೋಗಿರೋ ಸಂತೆನಲ್ಲಿ ಹೇಗ್ ಹುಡುಕೋದು? ಶಾರದೆ, ಯಾವುದನ್ನು ಹಿಡಿದಿಟ್ಕೊಳ್ಳೋದಕ್ಕೆ ನಾವ್ಯಾರು? ಜಾತ್ರೆಯಲ್ಲಿ ಇವತ್ತಿದ್ದೋರು ನಾಳೆ ಇರೋದಿಲ್ಲ. ಅವನ ದಾರಿ ಅವನಿಗೆ, ನಾವು ಎಲ್ಲಾನೂ ಬಿಡ್ತಾ ಬರಬೇಕು, ಎಲ್ಲದಕ್ಕೂ ತಯಾರಾಗಿರಬೇಕು. ಭಾಸ್ಕರಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಭಾಸ್ಕರಾಯ ನಮಃ. ಗಂಗೇ ಚ ಯಮನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಸನ್ನಿಧಿ. ಬೇಗ 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 ಮಾಡು ಮಾರಾಯ, ಸಾಯಂಕಾಲದೊಳಗೆ ಮುಗಿಬೇಕಾಯ್ತಾ? ಒಲೆ ಉರಿ ಸರಿ ಮಾಡು ಮಾರಾಯ. ಇದೆಂತ ಸರಿ ಇತ್ತ ಅಲ್ಲ? ತತ್ಪುರುಷಾಯ ವಿದ್ಮಹಿ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ. ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮಃ, ಕಾಲಾಯ ನಮಃ, ಕಲವಿಕರ್ಣಾಯ ನಮಃ, ಬಲವಿಕರ್ಣಾಯ ನಮಃ, ಬಲಾಯ ನಮಃ, ಬಲಪ್ರಮಥನ ಅಘೋರೇಭ್ಯೋತ ಘೋರೇಭ್ಯೋ ಘೋ. ಘೋರೇಭ್ಯೋ ತಘೋರೇಭ್ಯೋ ಘೋರ ಘೋರತರೇಭ್ಯ ಸರ್ವೇಭ್ಯ ಸರ್ವ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ. ಮಾವಯ್ಯ ಬಿದ್ಬಿಟ್ರು. ಹಾ
ಶಾರದೆ, ನನಗೊಂದು ಮಾತು ಕೊಡ್ತೀಯಾ? ಅದೆಲ್ಲ ಆಮೇಲೆ ರೀ, ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಮೊದಲು ನನ್ನ ಮಾತು ನಡೆಸ್ಲೇಬೇಕು ಶಾರದೆ. ಇವತ್ತು ನಾಳೆನೋ ನನಗೇನಾದರೂ ಇಲ್ಲ, ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಸುಂದರ ತಿಳಿಸ್ಬೇಡ. ಹಸಿ ಬಾಣಂತಿ, ಎಳೆ ಕೂಸು, ಅವ್ರನ್ನ ಸುಂದರ ಬಿಟ್ಟು ಬಂದ್ರೆ ಅವ್ರನ್ನ ನೋಡ್ಕೊಳ್ಳೋರು ಯಾರು? ಸುಂದರಗೆ ಅಲ್ಲಿರಕ್ಕೂ ಆಗಲ್ಲ, ಇಲ್ಲಿ ಬರಕ್ಕೂ ಆಗಲ್ಲ. ಧರ್ಮ ಸಂಕಟ, ಮುಂದಿನ ಕೆಲಸ ನೋಡ್ಕೊಳ್ಳೋದಕ್ಕೆ ನಾಗಣ್ಣ ಇದ್ದೀರಾನೆ. ಸುಂದರಗೆ ನಿಧಾನಕ್ಕೆ ತಿಳಿಸು ಶಾರದೆ, ನಿಧಾನಕ್ಕೆ ತಿಳಿಸು. ಸುಂದರನ ಪತ್ರ ಬಂತ? ಇನ್ನೆರಡು ಮೂರು ದಿವಸದಲ್ಲಿ ಮಗು ಫೋಟೋ ಕಳಿಸ್ತಾನೆ. ಮನೆ ದೇವ್ರನ್ನ ಒಂದ್ಸಲ ನೋಡ್ಬೇಕು. ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ ನಾನು, ಈಗ ನಿದ್ದೆ ಮಾಡಿ. ಇಲ್ಲ ಇಲ್ಲ ಶಾರದೆ, ಮನೆ ದೇವ್ರನ್ನ ಒಂದ್ಸಲ ಕಣ್ತುಂಬ ನೋಡ್ಬೇಕು. ಆಯ್ತು, ತೋರಿಸ್ತೇನೆ, ಮಲ್ಕೊಳ್ಳಿ ಈಗ. ಒಂದ್ಸಲ ಶಾರದೆ ತೋರಿಸ್ತೇನ್ರಿ. ನಾಗಣ್ಣ, ಸುಂದರು ಬಂದಿಯಪ್ಪ ಬಾ. ಅದು ಸುಂದರು ಅಲ್ಲ ರೀ, ನಾಗಣ್ಣ. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಿಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಮ್ಮ, ಸುಂದರನ ಸುಂದರನ ಶಾರದೆ, ನಮ್ಮ ಮಗು ಹುಟ್ಟಾಗ ನಮ್ಮ ಅಜ್ಜ ಇದ್ರು ಸುಂದರರಾಯರು ಅಂತ, ಅವರ ಹೆಸರೇ ನಮ್ಮ ಮಗುಗಿಟ್ಟಿದ್ದು. ಅವರೇ ನಿಂತು ಕಟ್ಸಿದ್ದು ಈ ಮನೇನ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಟ್ಟಿಗೆ ಇರಬೇಕು ಅಂತ. ಸುಂದರು ವಿನೀತ ಮಗು ಜೊತೆ ಈ ಮನೆ ತುಂಬಾ ಓಡಾಡ್ಕೊಂಡೇ ಇರ್ತಾರೆ. Oh.
ಯಾಕೋ ಕಂದ ಆಟ ಸುಸ್ತಾಗುತ್ತ? ವಾಟ್ ಎ ಲವ್ಲಿ ಡೇ ಅಲ್ವಾ ಇವತ್ತು? ನಮ್ ಚಿಟ್ಟಿ ಬರ್ತ್ಡೇಗಿಂತ ಒಳ್ಳೆ ಲೊಕೇಶನ್ ಹುಡ್ಕೊಟ್ಟಿದ್ದಕ್ಕೆ ನರೇನ್ ತುಂಬಾ ಥ್ಯಾಂಕ್ಸ್. ಯು ಆರ್ ವೆಲ್ಕಮ್. ಫ್ರೆಂಡ್ಸ್, ಕ್ಯಾನ್ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್? ಇವತ್ತು ಚಿಟ್ಟಿ ಬರ್ತ್ಡೇ ಜೊತೆಗೆ ನಾನ್ ನಿಮ್ಗೆಲ್ಲ ಇನ್ನೊಂದು ಸಂತೋಷದ ಸಮಾಚಾರ ಹೇಳಬೇಕು ಅಂತಿದ್ದೀನಿ. ಅದೇನಂದ್ರೆ, ನಮ್ಮ ತಾಯಿ ಇಂಡಿಯಾದಿಂದ ಬಂದಿದ್ದಾಳೆ. ಆ್ಯಂಡ್ ಶೀ ಇಸ್ ಹಿಯರ್ ವಿತ್ ಮೀ ಟುಡೇ. ಮೈ ಮಾಮ್ ಶಾರದೆ ಫ್ರಮ್ ಇಂಡಿಯಾ. ಆ್ಯಂಡ್ ಫ್ರೆಂಡ್ಸ್, ದಿಸ್ ಗೋನ್ ಬಿ ಎ ಸ್ಮಾಲ್ ಚೇಂಜ್ ಟುಡೇ. ಚಿಟ್ಟಿ ಇವತ್ತು ಬರ್ತ್ಡೇ ಕ್ಯಾಂಡಲ್ನ ಊದೋದಿಲ್ಲ, ಬಟ್ ಇನ್ಸ್ಟೆಡ್ ನಮ್ಮ ಅಮ್ಮ ಅವಳಿಗೆ ಆರತಿ ಮಾಡ್ತಾರೆ. ಅಮ್ಮ ಬಾ. ಅಮ್ಮ ಚಿಟ್ಟಿ ಡಾರ್ಲಿಂಗ್, ಕಮ್ ಟು ಡ್ಯಾಡಿ. ಡ್ಯಾಡ್ ಗಿವ್ ಮಿ ಅ ಕಿಸ್. ನೀನೆ ಮಾಡಮ್ಮ. ಏನಿದು? ಇದು ಆರತಿಮ್ಮ, ನೀ 100 ವರ್ಷ ಬಾಳು ಬದುಕಬೇಕು. ಆಲ್ರೈಟ್, ನೌ ಕಟ್ ದ ಕೇಕ್ ಚಿಟ್ಟಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಚಿಟ್ಟಿ, ಹ್ಯಾಪಿ ಬರ್ತ್ಡೇ ಟು ಯು. Excuse me, ladies and gentlemen. The past few months has been a testing period for our company. And in recognition of the tremendous leadership skills of Mr. Sundar, we'd like to promote him to general manager of our company. Congratulations. Thank you, Mr. John. Thanks for giving me this opportunity. I'll do my best. Congratulations. Thank you. Good luck. Thanks a lot. All the best, Sundar. Yeah, thanks. When is the party? Yes, huh? Yes. Very, very soon. Yeah, yeah, it's a surprise it's to me. It's all of his work, huh? Honestly. I'm so happy. Congratulations. Yen Sharde, ill bond kutputte, yake? Sumne hage nortta ide. Yen madartidare? Sundarange, bari kelsa aitu Sharde. Tumba javabdari. Inna avu nin kaiga sikkida hage. ಹಾಗಂದ್ರೆ ತುಂಬಾ ಬ್ಯುಸಿ, ಅವನಿಗೆ ಭಾರಿ ಜವಾಬ್ದಾರಿ ಕೆಲಸ ವಹಿಸಿದ್ದಾರೆ. ಸುಂದ್ರು ಸುಂದ್ರು, ಏನಮ್ಮಾ? ಸ್ವಲ್ಪ ನಿಂತ್ಕೊಪ್ಪ, ನಿನ್ನ ಹತ್ರ ಏನೋ ಸ್ವಲ್ಪ ಮಾತಾಡ್ತೀನಿ. ಮೊದಲು ಆಫೀಸಿಗೆ ಲೇಟ್ ಆಗಿದೆ. ಇಲ್ಲಪ್ಪ, ಏನೋ ಒಂದು ವಿಷಯ. ನಾನು ನಿಮಗೆ ಆಫೀಸಿಂದ ಫೋನ್ ಮಾಡ್ತೀನಮ್ಮ. ಓಕೆ, ಬೈ. ಅಲ್ಲಪ್ಪ ಸುನ್, ನಿಜಕ್ಕೂ ಬಂದ್ ಹೊಸದ್ರಲ್ಲಂತೂ ಹುಚ್ಚೆ ಹಿಡಿದು ಕೇಳಿಸ್ಬಿಟ್ಟಿತ್ತು. ಎಲ್ಲ ಸೌಲಭ್ಯಗಳಿದ್ದೋ ಅಡಿಗೆ ಕೆಲಸ ಎಲ್ಲ ಅರ್ಧ ಗಂಟೆಲಿ ಮುಗಿಯೋದು, ಎಷ್ಟೊಂದು ಟಿವಿ ನೋಡೋದು, ಎಷ್ಟೊಂದು ಬುಕ್ಸ್ ಓದೋದು, ಎಲ್ಲ ಕೆಲಸಗಳು ನಾನೇ ಮಾಡೋಕ್ಕೆ ಶುರು ಮಾಡಿದೆ. ಒಂದೊಂದು ಪಾತ್ರೆ ಅಂತೂ 10-10 ನಿಮಿಷ ತೊಳೆಯುವೆ. ಇದನ್ನೆಲ್ಲ ನೋಡಿ ಸುಂದರಂಗಂತೂ ರೇಗ್ತಾ ಇತ್ತಮ್ಮ. ಆಮೇಲೆ ಕೆಲ್ಸಕ್ಕೆ ಸೇರ್ಬಿಟ್ಟೆ. ಸುಂದ್ರು ಹೂ ಅಂದ್ಬಿಟ್ನ? ಇಲ್ಲಾಂದಿದ್ರೆ ಶೃಂಗೇರಿಗೆ ಹೋಗ್ಬಿಡ್ತೀನಿ ಅಂತಿದ್ದೆ. ಬಂದ್ಬಿಡ್ಬೇಕಿತ್ತಮ್ಮ. ಊರಲ್ಲಿದ್ದಿದ್ರೆ ನಾನ್ ಬರೀ ಸುಂದ್ರನ್ ಹೆಂಡತಿ ಆಗಿರ್ತಿದ್ನೋ ಏನೋ, ಅದ್ರ ಆಚೆ ನನ್ನ ಬಾಳಿಗೆ ಅರ್ಥನೇ ಇರ್ತಿರ್ಲಿಲ್ಲ. ಇಲ್ಲಿ ಬಂದ ಮೇಲೆ ಒಂದ್ ಚಿಕ್ಕ ಕಂಪನಿಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಆವಾಗ ನಂಗೆ ಅರ್ಥ ಆಯ್ತು, ನನಗೂ ಒಂದು ವ್ಯಕ್ತಿತ್ವ ಇದೆ ಅಂತ. ದ ಕಾನ್ಫಿಡೆನ್ಸ್ ಐ ಗಾಟ್ ಇನ್ ವರ್ಕ್ ನಾನು ಯಾರಿಗೂ ಕಮ್ಮಿ ಇಲ್ಲ ಅನ್ಸ್ತಮ್ಮ. ನೀವು ನಿಮ್ ನಿಮ್ ಜಗತ್ತನ್ನು ನೋಡ್ಕೊಂಡ್ರಿ, ಆದ್ರೆ ಚಿತ್ರಂದು ಅವಳನ್ನು ನೋಡ್ಕೊಳ್ಳೋರು ಯಾರಮ್ಮ? ಆ
ಸುಂದ್ರು, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಅಮ್ಮ, ನನಗೀಗ ಆಫೀಸಿಗೆ ಲೇಟ್ ಆಗಿದೆ, ಟೈಮ್ ಇಲ್ಲ, ಸಾಯಂಕಾಲ ಕೂತ್ ಮಾತಾಡೋಣ, ಓಕೆ? ಇಲ್ಲ ಕಣ ಸುಂದ್ರು, ಯಾಕೋ 15 ದಿವಸದಿಂದ ಇನ್ನೇನು ಹೆಚ್ಚಿಗೆ ಉಳಿಯೋಲ್ಲ ಅನಿಸ್ತಿದೆ. ನಮ್ಮ ಶೃಂಗೇರಿಗೆ ಹೊರಟೋಗೋಣ ಬಾ ಸುಂದ್ರು. ಏನಮ್ಮ ಒಳ್ಳೆ ಚಿಟ್ಟಿ ತರ ಆಡ್ತಾ ಇದೆಯಲ್ಲ, ಮೊನ್ನೆ ನೆನಪಾಯ್ತಾ? ಸಾಯಂಕಾಲ ನಾನು ಆಫೀಸಿಂದ ಬಂದ್ಮೇಲೆ ಶೃಂಗೇರಿಗೆ ಫೋನ್ ಮಾಡೋಣ, ನಾಗಣ್ಣ ಚಿಕ್ಕಮ್ಮ ಎಲ್ಲರ ಹತ್ರನೂ ಮಾತಾಡುವಂತೆ, ಓಕೆ? ನನಗೆ ಯಾರ ಜೊತೆನೂ ಮಾತಾಡಕ್ ಕೊಡ್ತಿಲ್ಲ, ನಿನ್ ಜೊತೆನೆ ಮಾತಾಡ್ಬೇಕಾಗಿತ್ತು. ಆಯ್ತಮ್ಮ, ಬೇಕಾದಷ್ಟು ಮಾತಾಡು. ಒಂದ್ ಮಾತಲ್ಲಿ ಹೇಳು ಸುಂದ್ರು, ಮನೆಗ್ ಬರ್ತೀಯೋ ಇಲ್ವೋ? ಏನಮ್ಮ ಏನೇನು ಹೇಳ್ತಾ ಇದೀಯಾ? 4-5 ವರ್ಷ ಅಂತ ಹೇಳಿ ಬಂದವನು, ಮನೆ ಎಲ್ಲ ಹಾಗೆ ಬಿದ್ದಿದೆ, ಅದನ್ನೆಲ್ಲ ಯಾರು ನೋಡೋರು? ಏನಮ್ಮ ಒಳ್ಳೆ ಮಕ್ಕಳ ತರ ಆಡ್ತಾ ಇದೆಯಲ್ಲ. ಹೌದು ಮಕ್ಕಳ ಆಟನೆ, ಅದರಲ್ಲಿ ವಿನೀತನ್ನು ಚಿತ್ರನು ಸಿಕ್ಸ್ ಹಾಕಿದೀಯ. ಸರಿ, ನೀನು ಅವರಿಬ್ರನ್ನ ಕರ್ಕೊಂಡೋಗು. ತಮಾಷೆ ಮಾಡಬೇಡ ಸುಂದ್ರು. ಅಮ್ಮ ನನಗೀಗ ಆಫೀಸಿಗೆ ಲೇಟ್ ಆಗಿದೆ, ನನಗೋಸ್ಕರ ಆಫೀಸಲ್ಲಿ ಎಷ್ಟು ಜನ ಕಾಯ್ಕೊಂಡಿರ್ತಾರೆ ಗೊತ್ತಾ? ಕಾಯ್ಕೊಂಡಿರ್ಲಿ ಬಿಡು, ಇವತ್ತೊಂದಿನ ಕಾದ್ರೆ ಏನೂ ಆಗಲ್ಲ. ಇವತ್ ನನಗೆ ತೀರ್ಥ ಆಗ್ಲೇಬೇಕು. ಸರಿ, ಈಗ ನಾನು ನಿನ್ ಜೊತೆ ಶೃಂಗೇರಿಗೆ ಬಂದೆ ಅಂತ ಇಟ್ಕೋ, ಅಲ್ಲಿಗೆ ಬಂದು ನಾನು ಏನಮ್ಮ ಮಾಡ್ಲಿ? ನಾ ಓದಿರೋ ತಕ್ಕಂಗೆ ನಂಗೆ ಕೆಲಸ ಸಿಗತ್ತಾ? ಆಮೇಲೆ ನೀನೇ ನನ್ನ ನೋಡಿ ಮುಂಬೈಗೋ ಬೆಂಗಳೂರಿಗೋ ಕೆಲಸಕ್ಕೆ ಹೋಗು ಅಂತೀಯ, ಅದ್ರ ಬದಲು ನಾನು ಇಲ್ಲೇ ಇರ್ಬೋದಲ್ಲ. ಈಗ ನಮ್ಮಿಬ್ರಿಗೆ ಎಷ್ಟು ಸಂಬಳ ಅನ್ಕೊಂಡಿದ್ಯಮ್ಮ? ನಿನ್ನ ಬೆಂಗಳೂರಿಗೋ ಬೊಂಬಾಯಿಗೋ ಬಾಂತ್ ಕರೀತಾ ಇಲ್ಲ, ಶೃಂಗೇರಿಗೆ ನಮ್ಮನೆಗೆ ಬಾಂತ್ ಕರೀತಾ ಇದ್ದೀನಿ. ಅಲ್ಲಮ್ಮ, ಯಾರು ಏನು ಎಲ್ಲಿಗೆ ಹೋಗ್ಬೇಕು ಶಾರದೆ? ನೋಡ ನರೇಂದ್ರ, ಅವಾಗ್ಲಿಂದ ಶೃಂಗೇರಿಗೆ ಹೋಗೋಣ ಶೃಂಗೇರಿಗೆ ಹೋಗೋಣ ಅಂತ ಹಠ ಹಿಡಿದಿದ್ದಾಳೆ, ನಾ ಎಲ್ಲಿ ಹೋಗಿ ಸಾಯ್ಲಿ? ಸುಂದರ್, ಟೇಕ್ ಇಟ್ ಈಸಿ, ಕೂಲ್ ಇಟ್ ಮ್ಯಾನ್. ಅಲ್ವೋ, ನಾವೇನಿಲ್ ಸ್ವರ್ಗಸ್ಕೋ ಅನ್ಭವಿಸ್ತಾ ಇದೀವ, ವಹಿಸ್ಕೊಂಡಿರೋ ಕೆಲಸನ ಪುರ್ಸೋತಿಲ್ದೆ ದುಡಿತಾ ಇದೀವಿ. ಅಂಡ್ ಯು ನೋ ಮೈ ರೆಸ್ಪಾನ್ಸಿಬಿಲಿಟೀಸ್, ರೈಟ್? ಇಲ್ಲಿ ಯಾರು ಬಂದು ದುಡಿ ಅಂದ್ರು ನಿಮ್ಗೆ? ನಮ್ಮನೇನ ಉದ್ಧಾರ ಮಾಡೋಕೆ ಬೇರೆಯವ್ರು ಬೇಕು, ಬೇರೆಯವ್ರನ್ನ ಉದ್ಧಾರ ಮಾಡೋಕೆ ನೀವು ಬೇಕು. ಇಲ್ಲಪ್ಪ, ಈ ಮನೆ ತೋಟ ಜವಾಬ್ದಾರಿನೆಲ್ಲ ನಿನಗೆ ವಹಿಸ್ಬಿಟ್ಟು ನಾನು ಹಾಯಾಗಿ ಕಣ್ಮುಚ್ಕೋತೀನಿ. ಕನಿಷ್ಠ ನಾನು ಕಣ್ಮುಚ್ಚುವಾಗ್ಲಾದ್ರೂ ನೀನಲ್ಲಿರು. ಅವ್ರಿಗಂತೂ ಆ ಭಾಗ್ಯ ಸಿಕ್ಕಲಿಲ್ಲ. ಅಮ್ಮ ಇದ್ರಲ್ಲಂದೇ ನಮ್ಮ ತಪ್ಪು, ಅಪ್ಪ ಹೋಗಿ 2 ತಿಂಗಳಾದ್ಮೇಲೆ ನಂಗೆ ಸುದ್ದಿ ತಿಳಿಸಿದೀರ. ಸುಂದರ್, ಯು ನ್ಯೂ ದ ಸಿಚುವೇಶನ್ ರೈಟ್? ಅಮ್ಮ ಯಾಕೆ ಹಂಗೆ ಮಾಡಿರಬಹುದು ಅಂತ. ಅವಾಗ ಚಿಟ್ಟಿ ಹುಟ್ಟಿದ್ಲು, ಮೇ ಬಿ ಶಿ ಡಿಡ್ನ್ಟ್ ವಾಂಟ್ ಟು ಡಿಸ್ಟರ್ಬ್ ಅಸ್. ಅರ್ಥ ಮಾಡ್ಕೋ ಸುಂದರ್. ಹಾ, ಎಲ್ರೂ ನಾನು ಅರ್ಥ ಮಾಡ್ಕೋತೀನಿ, ನನ್ನನ್ನು ಯಾರು ಅರ್ಥ ಮಾಡ್ಕೋಬೇಡಿ. ನಮ್ಮ ಅಪ್ಪ ಇದ್ದಿದ್ರೆ ಅವ್ರು ನನ್ನ ಅರ್ಥ ಮಾಡ್ಕೊಂಡಿರೋರು. ಯಾಕೋ ಹಾಗಂತೀಯ ಸುಂದ್ರು, ನಿಮ್ ತಾತ ಮುತ್ತಾತ ಮಾಡಿರೋ ಆಸ್ತಿ ಇದೆ, ನಿಮ್ಮಪ್ಪ ಮಾಡಿರೋ ಮನೆ ಇದೆ, ಅಲ್ಲಿ ನಿನಗೆ ಯಾವ ಕಷ್ಟನೂ ಇಲ್ಲ ಕಣೋ. ಹಾ ಎಕ್ಸಾಕ್ಟ್ಲಿ, ದಟ್ ಈಸ್ ದ ಪಾಯಿಂಟ್. ನಾನ್ ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಲಿ ನನಗೇನ್ ಹಾಕಿದೆ ಹೇಳು? ನನ್ ದುಡಿಮೆಯಿಂದ ನನ್ ಬದುಕನ್ನ ನಾನು ರೂಪಿಸ್ಕೋಬೇಕು, ನನ್ ಫೀಲ್ಡ್ ಅಲ್ಲಿ ಅಂತ ನನಗೆ ಅಂತ ಒಂದು ಹೆಸರಿದೆ ಅಮ್ಮ, ಅದು ನಾನು ಇಲ್ಲಿ ಗಳಿಸಿದ್ದೀನಿ. ಅದನ್ನೆಲ್ಲ ಬಿಟ್ಟು ನಾನು ಹಾಗೆ ಬರಕ್ ಆಗೋದಿಲ್ಲ ಅಮ್ಮ. ನನ್ನ ವ್ಯಕ್ತಿತ್ವ, ನನ್ನ ಆತ್ಮಸಂತೋಷಕ್ಕೆ ಸಂಬಂಧಪಟ್ಟ ವಿಷಯ ಇದು. ಸುಂದ್ರು, ನಿನಗೆ ಶೃಂಗೇರಿ ಜೊತೆ ನಂಟೆ ಇಲ್ವೇನೋ? ಅಪ್ಪನ ಸುದ್ದಿ 2 ತಿಂಗಳು ತಡವಾಗಿ ತಿಳಿಸಿದ್ದು ನಮ್ ತಪ್ಪು ಅನ್ಕೊಳ್ಳೋಣ, ಆದ್ರೆ ಅದ್ರ ನಂತರ ನನ್ ನೋಡ್ಬೇಕು ಅಂತ ನಿನಗನ್ನಿಸ್ಲೇ ಇಲ್ವಾ? ಫೋನು ಪತ್ರ ಎಲ್ಲ ಸರಿ, ಆದ್ರೆ ಒಂದೇ ಒಂದು ಸಲ ಈ ಅಮ್ಮನ್ ನೋಡ್ಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಅವಾಗ ಇಟ್ ವಾಸ್ ಅ ಟೆಸ್ಟಿಂಗ್ ಟೈಮ್ ಫಾರ್ ಮಿ. ಬೇಕಾದ್ರೆ ವಿನೀನೆ ಕೇಳಿ ನೋಡು, 3 ಸರಿ ಟಿಕೆಟ್ ಮಾಡಿಸಿ ಕ್ಯಾನ್ಸಲ್ ಮಾಡಿಸ್ದೆ. ಆಗೇನಾದ್ರೂ ನಾನು ಶೃಂಗೇರಿಗೆ ಬಂದಿದ್ರೆ ಅಲ್ಲಿ ಸಿಕ್ಕಿ ಬೀಳ್ತಿದ್ದೆ. ನಿಮ್ಮ ಕಣ್ಣಲ್ಲಿ ಯಾಕೆ, ವಿಣಿ ಕಣ್ಣಲ್ಲಿ ಕೂಡ ನಾನು ಕೆಟ್ಟವನಾಗ್ಬಿಟ್ಟೆ. ಆಗ ನಂಗೆ ಪ್ರಮೋಷನ್ ಸಿಗೋ ಟೈಮ್, ನಾನೇನಾದರೂ ಶೃಂಗೇರಿಗೆ ಬಂದಿದ್ರೆ ಅಲ್ಲಿಯ ಜವಾಬ್ದಾರಿ ಕೆಲಸದ ಕುಣಿಕಿ ನನ್ನ ಕೊರಳಿಗೆ ಬೀಳ್ತಿತ್ತು, ನಾನು ಮರಳಿ ವಾಪಸ್ ಅಲ್ಲಿಗೆ ಬರಕ್ಕಾಗ್ತಿರ್ಲಿಲ್ಲ.
ನಿನ್ನ ಒಬ್ಳೆ ಅಲ್ಲಿ ಬಿಡಕ್ ಆಗ್ತಿರ್ಲಿಲ್ಲ. ಶೃಂಗೇರಿ ಮಠ, ಬಾಲ್ಯ, ಅಪ್ಪ, ನೀನು. ನನ್ನ ಬೇರುಗಳಲ್ಲೇ ಬೇಕಣು. ಇದೆಲ್ಲ ಎರಡು ದಿನದ ಆಟ ಅಷ್ಟೆ. ನಮ್ ನಮ್ ಸ್ಥಳದಲ್ಲಿ ಇದ್ರೇನೆ ಜೀವಕ್ಕೆ ಹಿತ ಕಣು. ಶಾರದೆ, ಈ ದೇಶದ ಸುಖ ಸಂಪತ್ತು ಆಡಂಬರದ ಜೀವನಕ್ಕೆ ಅವನು ಮಾರು ಹೋಗಿದ್ದಾನೆ. ಅವನ ಮನಸ್ಸಿಗೇನು ಕೇಳೋ ಸ್ಥಿತಿಲಿಲ್ಲ. ಅವನಿಗೆ ಬೇರುಗಳು ಹಂಗೆ ಬೇಕಾಗಿಲ್ಲ. ಶಾರದೆ, ಬೇರುಗಳ ಬಗ್ಗೆ ನೀನೇನತ್ರ ಮಾತಾಡ್ತಾ ಇದೀಯಾ? ನೋಡು ವಿನಿ, ನೋಡು, ಮಿಲಿಯನ್ ಡಾಲರ್ಸ್ ಪಿತ್ರಾರ್ಜಿತ ಆಸ್ತಿನ ಧಿಕ್ಕರಿಸಿ ಬಂದವ್ ನೀನು. ನೀನು ನನಗೆ ಶೃಂಗೇರಿಗೆ ಹೋಗಿ ನಮ್ಮಪ್ಪನ ಆಸ್ತಿ ನೋಡ್ಕೊಂತ ಹೇಳ್ತಾ ಇದೀಯಾ? ಸಪೋಸ್ ನೀ ನನ್ನ ಜಾಗದಲ್ಲಿ ಇದ್ದಿದ್ರೆ ನೀನೇನೋ ಮಾಡ್ತಿದ್ದೆ? ವಾಟ್ ವುಡ್ ಯು ಹ್ಯಾವ್ ಡನ್? ಐ ಸೇ, ನೀನ್ ಹೇಳಿದ್ರೆ ಸರಿ, ನಾನು ಹೇಳಿದ್ರೆ ತಪ್ಪು. ಬಹಳ ಚೆನ್ನಾಗಿದೆ ಕಣ. ಅಲ್ಲ ಕಣು ಸುಂದ್ರು, ಇಷ್ಟಕ್ಕೆಲ್ಲ ಯಾಕೋ ಇಷ್ಟು ರಂಪ ಮಾಡ್ತಾ ಇದೀಯಾ? ನನಗಿದೇನು ಗೊತ್ತಾಗಲ್ಲಪ್ಪ. ನನಗೆ ನೀನು, ವಿನೀತಾ, ಚಿತ್ರ ಎಲ್ಲ ಶೃಂಗೇರಿಗೆ ಬರಬೇಕು ಅಂತ ಅಷ್ಟೆ. ಇದಕ್ಕಿಂತ ನನಗೇನು ಬೇಕಾಗಿಲ್ಲಪ್ಪ. ನನಗೆ ಹಾಯ್ ಸುಂದರ್. ಐ ಆಮ್ ರಿಯಲಿ ಸಾರಿ ನರೇ. ಶಾರದೆ ಹೇಗಿದ್ದಾಳೋ ಅವತ್ತು ನಾನು ನಿಮಗೆಲ್ಲ ಹೇಳಿದೆ ಕೇಳಿದೆ ಬಂದ್ಬಿಟ್ಟೆ. ನಾನು ಸ್ವಲ್ಪ ಜಾಸ್ತಿ ಮಾತಾಡಿದೆ ಅನಿಸುತ್ತೆ. ಆಫ್ಟರ್ ಆಲ್ ಐ ಆಮ್ ಅನ್ ಔಟ್ಸೈಡರ್. ಅವತ್ತು ನಾನು ಕಮ್ಮಿ ಮಾತಾಡಿಲ್ಲ ನರೇ. ಇತ್ತೀಚೆಗೆ ನನಗೇನಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಐ ಲೂಸ್ ಮೈ ಟೆಂಪರ್ ಲೈಕ್ ದಿಸ್. ಅವತ್ತು ಹೀಗೆ ಆಗಿ ಐ ಲಾಸ್ಟ್ ಮೈ ಬ್ಯಾಲೆನ್ಸ್. ದಯವಿಟ್ಟು ಬೇಜಾರು ಮಾಡ್ಕೋಬೇಡ ನರೇನ್. ಆಗಾಗ ಬ್ಯಾಲೆನ್ಸ್ ತಪ್ಪಬೇಕು ಸುಂದರ್. ಅವಾಗಲೇ ನಮ್ಮ ಒಳಗಿನ ಮಾತು ನಮಗೆ ಕೇಳೋದು. ಅಮ್ಮನಿಗೆ ಇಲ್ಲಿ ನೆಮ್ಮದಿ ಇಲ್ಲ ಕಣೋ. ಐ ಕೆನಾಟ್ ಸಿ ಹರ್ ಸಫರ್. ಅಮ್ಮ ಮಲೆನಾಡಿನ ಹಳೆ ಮರ, ಅದನ್ನು ಕಿತ್ತು ಇಲ್ಲಿ ನೋಡೋಕ್ಕಾಗತ್ತಾ? ಅಮ್ಮ ಇಲ್ಲಿರೋಲ್ಲ, ನಾನಲ್ಲಿ ಹೋಗಲ್ಲ. ಮಧ್ಯದಲ್ಲಿ ಸಿಕ್ಕಾಕೊಂಡು ಇಬ್ಬರು ಒದ್ದಾಡ್ತಾ ಇದ್ದೀವಿ. ಅದಕ್ಕೆ ಏನ್ ಮಾಡ್ತೀಯಾ? ಅಮ್ಮ ಇಲ್ಲ, ಅಡ್ಜಸ್ಟ್ ಆಗಲ್ಲ. ನೀವೆಲ್ಲ ಶೃಂಗೇರಿಗೆ ಬನ್ನಿ ಅಂತ ತುಂಬಾ ಹಠ ಮಾಡ್ತಿದ್ದಾಳೆ. ಅದಕ್ಕೆ ಅವಳನ್ನ ವಾಪಸ್ ಶೃಂಗೇರಿಗೆ ಕಳಿಸ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ವಿನೀತಾ, ಹೌ ಆರ್ ಯು? ಹಾಯ್ ನರೇನ್. ಆ ಅಮ್ಮನ ಪಾಸ್ಪೋರ್ಟ್ ಟಿಕೆಟ್ ನಾನು ಕನ್ಫರ್ಮ್ ಮಾಡ್ತೀನಿ. ಐ ವಾಂಟ್ ಯು ಟು ಕನ್ಫರ್ಮ್ ದ ಟಿಕೆಟ್ಸ್. ಜೋಪಾನ, ಬಿ ಕೇರ್ಫುಲ್. ಯು ವಾಂಟ್ ಟು ಹ್ಯಾವ್ ಎ ಕಪ್ ಆಫ್ ಕಾಫಿ? ನೋ ನೋ, ಐ ಹ್ಯಾವ್ ಟು ಗೋ. ಆಲ್ರೈಟ್. ಹಾ, ಮರಿಬೇಡ, ಇವತ್ತು ರಾತ್ರಿ ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಲಾಂಗ್ ವೀಕೆಂಡು, ಕಮ್ ಅಂಡ್ ಸ್ಪೆಂಡ್ ದ ವೀಕೆಂಡ್ ವಿತ್ ಅಸ್. ಮಗ, ಸೊಸೆ, ಮೊಮ್ಮಗಳು ಇದ್ರ ಮಧ್ಯೆ ನಾನು ಯಾಕೆ ವಿನೀತಾ? ಆಸ್ ಯು ಫೀಲ್ ಲೈಕ್. ಅಮ್ಮ ಬರ್ತೀನಿ. ಹಲೋ ವಿನಿ, ಸುಂದರ್ ಹಿಯರ್. ಹ್ಮ್, ಹೇಳೋ ವಿನಿ.
ಆಫೀಸಿಂದ ಮನೆಗೆ ಹೋಗ ಮುಂಚೆ ನನ್ನನ್ನು ಮೀಟ್ ಮಾಡಬೇಕಿತ್ತು. ಯು ನೋ ದಟ್ ಕೋರ್ಟ್ ಯಾರ್ಡ್ ರೆಸ್ಟೋರೆಂಟ್ ನೆಕ್ಸ್ಟ್ ಟು ಮೆಕ್ಸಿಕಾಲಿಸ್. ಐ ವಿಲ್ ಸಿ ಯು ದೇರ್ ಇನ್ ದಿ ಈವ್ನಿಂಗ್. ಓಕೆ. ಸಾರಿ ವಿನಿ, ಲೇಟ್ ಆಗೋಯ್ತು. ಆಫೀಸ್ನಲ್ಲಿ ಡೆಡ್ ಲೈನ್ಸ್ನ ಮೀಟ್ ಮಾಡಬೇಕಿತ್ತು. ಆ್ಯಂಡ್ ಯು ನೋ ದೇರ್ಸ್ ನೋ ಅದರ್ ಗೋ ಫಾರ್ ಮೀ. ಐ ಆಮ್ ಸ್ಟ್ರೆಸ್ಡ್ ಔಟ್. ಓಕೆ ಓಕೆ, ನಂಗೆ ಅರ್ಥ ಆಗುತ್ತೆ. ವಿನಿ, ಕ್ಲಿಯರ್ ಆಗಿ ಹೇಳು, ನಿನಗೂ ಅಮ್ಮನ ಜೊತೆಗೆ ವಾಪಸ್ ಇಂಡಿಯಾಗೆ ಹೋಗಕ್ಕೆ ಇಷ್ಟನಾ? ಇದನ್ನೆಲ್ಲ ನಾನು ನಿನ್ನ ಹತ್ರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನ್ನ ಸ್ವಭಾವನೇ ಬೇರೆ, ನಿನ್ನ ಯೋಚನೆನೇ ಬೇರೆ, ನಿನ್ನ ಕನಸುಗಳೇ ಬೇರೆ. ಸಮ್ವೇರ್ ಐ ಫೀಲ್ ಐ ಆಮ್ ಹೋಲ್ಡಿಂಗ್ ಯು ಬ್ಯಾಕ್. ಈಗ ಚಿಟ್ಟಿನ ಬಿಟ್ಟು ನಮ್ಗೆ ಬೇರೆ ಯಾವ ಕನಸಿದೆ ಸುಂದರ್? ಅಮ್ಮನೂ ಇಲ್ಲಿ ಇರಕ್ಕೆ ಒಪ್ಕೊಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ನಿಜ, ಬಟ್ ಆದರೆ ಇಡೀ ಜೀವನ ಅಮ್ಮ ಇಂಡಲ್ಲಿ ಕಳೆದ್ಮೇಲೆ ಇಲ್ಲಿ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಇದೆ. ಐ ಅಂಡರ್ಸ್ಟ್ಯಾಂಡ್ ಸುಂದರ್, ಬಟ್ ಡೋಂಟ್ ವರಿ, ಚಿಟ್ಟಿ ದೊಡ್ಡವಳಾದ್ಮೇಲೆ ನಾವು ವಾಪಸ್ ಹೋಗೋಣ. Are you sure? Amma, ನಿನಗೋಸ್ಕರ ಅಂತ ಏನು ತಗೊಳ್ಳಲಿಲ್ವಲ್ಲ ಅಮ್ಮ? ಬೇಡಪ್ಪ, ನಾಗಣ್ಣ ಚಿಕ್ಕಮ್ಮ ಎಲ್ರಿಗೂ ತಗೊಂಡಾಗಿದೆಯಲ್ಲ, ಅಷ್ಟೇ ಸಾಕು. ಸರಿಮ್ಮ, ಚಿಕ್ಕಮ್ಮನ್ಗೆ ಚಳಿಗಾಲದಲ್ಲಿ ಕಾಲು ಬಡಿಯುತ್ತೆ, ಅದಕ್ಕೆ ತಗೊಂಡು ಹೋಗ್ತೀನಿ. ಓಕೆ ಮಾ. ವಿನೀತಾ, ಚಿತ್ರಂದು ಈ ಬಟ್ಟೆ ತಗೊಂಡು ಹೋಗ್ತೀನಿ. ಅವಳ ನೆನಪಿಗೆ ವಿನಿ, ಏನ್ ನರೇನ್ ಕಾಣಿಸ್ತಾ ಇಲ್ಲ? ನೀನ್ ಇದೇ ಸ್ಪಾಟ್ಗೆ ಬರಕ್ ಹೇಳಿದ್ಯಲ್ವಾ? ಓ ಮೈ ಗಾಡ್, ಅಮ್ಮನ ಪಾಸ್ಪೋರ್ಟ್ ಬೇರೆ ಅವನ ಹತ್ರನೇ ಇದೆ. ವಿನಿ, ನೀ ಅಲ್ಲಿ ನೋಡ್ಕೊಂಬಾ, ನಾನು ಇಲ್ಲಿ ಕಾಫಿ ಶಾಪ್ ಅಲ್ಲಿ ನೋಡ್ಕೊಂಡ್ ಬರ್ತೀನಿ. ಓಕೆ ಅಮ್ಮ, ನಿನ್ ಚಿಟ್ಟಿ ಜೊತೆ ಇಲ್ಲೇ ಇರಮ್ಮ. ಅಜ್ಜಿ, ನಾನು ಬರ್ತೀನಿ. ಐ ವಾಂಟ್ ಟು ಕಮ್ ವಿತ್ ಯು. ಬರುವಂತಮ್ಮ, ನೀನು ಸುಂದರ ವಿನೀತಾ ಎಲ್ಲ ಬರೋರಂತೆ ನಾನು ಕಾಯ್ತಾ ಇರ್ತೀನಮ್ಮ. ಅಲ್ಲಿ ಶೃಂಗೇರಿಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಮ್ಮನೆ ತೋಟ, ಅಲ್ಲಿ ಬಂದು ನೀನು ಆಟ ಆಡಬೇಕು, ಓಡಾಡ್ಕೊಂಡಿರ್ಬೇಕು, ಅದೇ ನನ್ನ ಕೊನೆ ಆಸೆ ಅಮ್ಮ. ಡ್ಯಾಡ್, ನರೇನ್ ಅಂಕಲ್. ವೇರ್ ವೇರ್ ಆರ್ ಯು ಮ್ಯಾನ್? ವಾಟ್ ಇಸ್ ದಿಸ್? ಹಾಯ್. ಎಲ್ಲ ಹೋಗಿದ್ದೆ ನರೇನ್?
ಇಡೀ ಏರ್ಪೋರ್ಟ್ ನಿನಗೋಸ್ಕರ ಹುಡುಕ್ತಾ ಇದೀವಿ ಗೊತ್ತಾ? ಯು ನೋ ಯು ಆರ್ ಲೇಟ್. ನನಗೆ ಗೊತ್ತು ಕಣ. ಆರ್ ಯು ಟ್ರಾವೆಲಿಂಗ್? ಏನು ಇಷ್ಟೊಂದು ಲಗೇಜ್ ತಂದಿದ್ಯಾ? ಹೇ, ಆರ್ ಯು ಆಲ್ ರೈಟ್? ಎಸ್, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಾನು ಇಂಡಿಯಾಗೆ ಹೋಗ್ತಾ ಇದ್ದೀನಿ. ವಾಟ್? ನಾನು ಶಾರದೆ ಜೊತೆ ಶೃಂಗೇರಿಗೆ ಹೋಗ್ತಾ ಇದ್ದೀನಿ ಸುಂದರ್. ಆರ್ ಯು ಶೋ? ಎಸ್, ನಿಜವಾಗ್ಲೂ ಕಣೋ. ಥ್ಯಾಂಕ್ ಯು, ಥ್ಯಾಂಕ್ ಯು ನರೇ, ಥ್ಯಾಂಕ್ ಯು ಸೋ ಮಚ್. ನೋ ನೀಡ್ ಟು ಥ್ಯಾಂಕ್ ಮೀ. ನಾನು ನಿನಗೋಸ್ಕರ ಮಾಡ್ತಾ ಇದ್ದೀನಿ, ನನಗೋಸ್ಕರ ಮಾಡ್ತಾ ಇದ್ದೀನಿ. ನನ್ನ ಮುಂದಿನ ಜೀವನ ಶೃಂಗೇರಿಲಿ. ಚಿಟ್ಟಿ ಅನೌನ್ಸ್ಮೆಂಟ್ ಮಾಡಿದೆ, ಬಿಡೋಣ. ಹುಷಾರು. ಬಾಯ್ ವಿನಿತಾ. ಟೇಕ್ ಕೇರ್ ನರೇನ್. ಶಂಕರರ ಅನುಸರಿಸಿ ಬಂದ ಶಾ